ಪಲ್ಲಿ 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 ಪಲ್ಲ ಹೊಸ ಕುರಲ್ 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆ ಹಿಡಿದುಕೊಂಡು ಹೊಸ ಕೊಡಲದ ಇನಿತ ಸುದ್ದಿಗಂಜಿಲನ್ನು ಶುರು ಮಾಡೋಣ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ರಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಇಂದೇ ಭೇಟಿ ನೀಡಿ. ಸುದ್ದಿಗಂಜಲಿಗೆ ಸ್ವಾಗತ. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ತೊಕ್ಕೋಟು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಹಿಡಿದು ಹಸಿರುವಾಣಿ ಹೊರೆ ಕಾಣಿಕೆದ ಸಂಭ್ರಮದ ಶೋಭಾಯಾತ್ರೆ ಐತಾರ ಬೈಯಾಗಿ ನಡೆತದೆ. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಜನವರಿ ಒಂಜಿಡ್ದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶದ ಸಂಭ್ರಮ ನಡಪರೆ ಉಂಡು. ಇನ್ನತ ಅಂಗವಾದ ತೊಕ್ಕೋಟು ಓವರ್ ಬ್ರಿಡ್ಜ್ದ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಡ್ ಹೊರೆ ಕಾಣಿಕೆ ಸಂಗ್ರಹ ಕೇಂದ್ರ ಅಟಣೆ ಮಾತೀತೇರು. ಹೌದು
ಐತಾರ ಬೈಯಾಗ ಮುಳ್ಪಡ್ದು ಹೊರೆ ಕಾಣಿಕೆದ ದಿಬ್ಬಣ ಶ್ರೀ ಕ್ಷೇತ್ರಕ್ಕೆ ಪಿದಾಡುನಲ್ಲಿ ಹೆಸಗ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲ ತಾಯ ಪದ್ಮನಾಭ ತಂತ್ರಿಳು ಬೊಕ್ಕ ಶ್ರೀ ಕ್ಷೇತ್ರದ ದೈವಜ್ಞರು ವೇದಮೂರ್ತಿ ಶ್ರೀ ರಂಗ ಐತಾಳ್ ಚಾಲನೆ ಕೊರಿಯರು. ಶ್ರೀ ಕ್ಷೇತ್ರ ಉಳಿಯಾದ ಬ್ರಹ್ಮಕಲಶ ಪೊರುಳುಡೆ ನಡಪಡು ಮಾತರೆಗ್ಲ ಶ್ರೀ ಉಳ್ಳಾಲ್ತಿ ಧರ್ಮರಸರ್ನ ಅನುಗ್ರಹ ತಿಕ್ಕಡು ಪಂಡದು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲ ತಾಯ ಪದ್ಮನಾಭ ತಂತ್ರಿಳು ಆಶೀರ್ವಚನದ ಪಾತರ ಬಂಡೇರು. ಪುರಾಣಿ 29 ತಾರೀಕಿಗೆ ಸಾಂಕೇತಿಕವಾದ ಹೊರೆ ಕಾಣಿಕೆದ ಅಥವಾ ಎದುರಾಣ ಮುಖಂತಲ ಆಗಬಹುದು ಮುನ್ಪಡದ ನಂಬಿದಾಟ ರಚನ ಒಂದು ಗೌಚಿದ ಒಂದು ಹೊರೆ ಕಾಣಿಕೆ ದಿಬ್ಬಣ ಪೂರ ಮಲ್ಲ ಮಲ್ಲ ವ್ಯಕ್ತಿತ್ವವನ್ನು ನಮ್ಮ ಅಸ್ತಿತ್ವ ನನ್ನ ಅಸ್ತಿತ್ವವನ್ನು ಆ ದೈವಿಕವಾದಿನ ಅಸ್ತಿತ್ವವನ್ನು ತೋರಿತಾ ಇದ್ದಂತೆ ನಮ್ಮ ಚಾಮುಂಡಿಯಾದಕ್ಕೂ ಉಮಾ ಮಹೇಶ್ವರ ಕಲ್ಪಾಡಿದ ಮುಲ್ಲಾಲ್ ಬಯಲು ವೈದ್ಯನಾಥ ಸಾನಿಧ್ಯ ರಾಜಕಾರಣಿ ಸಾಮಾಜಿಕವಾದ ರಾಜಕೀಯವಾದಂಚಿನ ನರಪಂಚಿನ ಕ್ಷೇತ್ರ ಸಾನಿಧ್ಯ ಪತ್ರಗಳನ್ನು ಕೈಜೋಡಿಸಿದ ಪ್ರತಿಯೊಳಗೆ ಮುಖ್ಯವಾದ ನರಪಂಚಗಳು ವಿಶೇಷವಾಂಚನ ಸಂಕಲ್ಪಗಳು ವಿಶೇಷವಾಂಚನ ಮೆರುಗುಗಳು ಬೇರೆ ಬೇರೆ ಎಂಚೆ ಲೆಕ್ಕಗಳು ಆ ಮಾಗಡದ ಸಾನಿಧ್ಯ ಹೆಂಚ ದೈವದ ಮೂಲವು ಇದು ಪೂರ ಅನ್ವೇಷಣೆ ಮಾಡ್ತೀನಿ ಲೈಕೊಂಡು ಕಲರಿ ಹಿಂಜ ಅರೆಗಳ ವಿಶೇಷವಾದ ಧನ್ಯವಾದ ಪೂರ ಸಮಾಜ ಎದುರುತ್ತದೆ ಸೋಮೇಶ್ವರ ದೇವರ ವಿಷಯಗಳ ಎದುರು ಓದ್ತೇವೆ ಪೂರ ಎಲ್ಲ ನಮ್ಮ ಪೂರಲ್ಲ ಪರಿಚಯ ಎಲ್ಲ ಮುಟ್ಟ ಐಡಿಕೆ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳು ಪೂಜ್ಯ ದೇವಮೂಳ್ಯನ್ಯರು ಮುತಾಲಿಕೆಡಿತ್ತೇರು. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಎ ಜೆ ಶೇಖರ್ ಉಳ್ಳಾಲ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಶ್ರೀಕರ ಕಿಣಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಡಾಕ್ಟರ್ ಜಯರಾಜ್ ಶೆಟ್ಟಿ ಉಳ್ಳಾಲ ಶ್ರೀ ವೀರಭದ್ರ ದೇವಸ್ಥಾನದ ಐತಪ್ಪ ಶೆಟ್ಟಿಗಾರ್ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ಆಡಳಿತ ಮುಕ್ತೇಶ್ವರರು ಗಂಗಾಧರ್ ಉಳ್ಳಾಲ್ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಗುರಿಕಾರ್ಯರು ವಸಂತ ಅಮೀನ್ ಶ್ರೀ ವೈದ್ಯನಾಥ ಸೇವಾ ಸಮಿತಿದ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಉಳ್ಳಾಲ ಬೈಲ್ ಶ್ರೀ ಸೋಮನಾಥ ಉಳಿಯ ಶ್ರೀ ಸೋಮೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಉಮಾನಾಥ ನಾಯಕ್ ಪುಣಕೆದಡಿ ಶ್ರೀ ಕೋರ್ದಬ್ಬು ದೇವಸ್ಥಾನದ ಅಧ್ಯಕ್ಷರು ಸತೀಶ್ ಉಳ್ಳಾಲ್ ಶ್ರೀ ಜೈ ವೀರಮೂರ್ತಿ ವ್ಯಾಯಾಮ ಶಾಲೆದ ಟ್ರಸ್ಟಿ ಸುಂದರ ಅಮೀನ್ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಶ್ರೀ ಕ್ಷೇತ್ರ ಕೊಂಡಾಣದ ವಂಜನೆ ಗುರಿಕಾರ್ಯರು ಮುತ್ತಣ್ಣ ಶೆಟ್ಟಿ ಪರಿಸರದ ಪ್ರಮುಖರು
ಸಂಧ್ಯಾ ಜಯರಾಜ್ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ ಉಳ್ಳಾಲಗುತ್ತು, ಚಂದ್ರಹಾಸ್ ಪಂಡಿತ್ ಹೌಸ್, ಸತೀಶ್ ಕುಂಪಲ, ಜೀವನ್ ತೊಕ್ಕೋಟು, ಪ್ರದೀಪ್ ಕುಮಾರ್ ಕದ್ರಿ, ಗೋಪಾಲ್ ಕುತ್ತಾರ್, ಆನಂದ ಶೆಟ್ಟಿ ಭಟ್ನಗರ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿತ್ತೇರು. ಶ್ರೀ ಕ್ಷೇತ್ರ ಉಳಿಯದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಕದ್ರಿ ನವನೀತ ಶೆಟ್ಟಿ, ಹೊರೆಕಾಣಿಕೆ ಸಮಿತಿ ಸಂಚಾಲಕರು ರಾಮದಾಸ್ ಸೋಮೇಶ್ವರ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ರಾಜೇಶ್ ಉಳಿಯ, ಶ್ರೀ ಕ್ಷೇತ್ರದ ಪ್ರಮುಖರು ಸಂಜೀವ ಉಳಿಯ, ರವಿಶಂಕರ್ ಸೋಮೇಶ್ವರ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್, ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, GM ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು. ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಲೈಟ್ಸ್, LIC ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು, ದೂರವಾಣಿ 0824-246-8823, ಮೊಬೈಲ್ 9482-9254. ಸುದ್ದಿವಂಚಲಿಗೆ ಸ್ವಾಗತ. ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಬಕ ಶ್ರೀ ರಾಮಕೃಷ್ಣ ಪ್ರೌಢಶಾಲೆದ ವಾರ್ಷಿಕೋತ್ಸವ ಲೇಸು ಶುಕ್ರವಾರ ಬೈಯಾಗ ಶಾಲಾ ವಟವರಡು ಅಟಣೆ ಮಾತಾಯ್ತಾರೆ. ಶಾಲಾ ಹಳೆ ವಿದ್ಯಾರ್ಥಿನಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ತುಡರು ಬೆಳಗಾದ ಶಾಲಾ ವಾರ್ಷಿಕೋತ್ಸವದ ಸಭೆ ಲೇಸಿಗೆ ಚಾಲನೆ ಕೊರಿಯರು. ಪಾವೂರು ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಬೊಕ್ಕ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಡ್ ವಾರ್ಷಿಕೋತ್ಸವ ಲೇಸನು ಶುಕ್ರವಾರ ಅಟಣೆ ಮಾಡಿದ್ದೇರು. ಲೇಸಿನ ಮಲ್ಲಬಿನಿರಾದ ಪಾಲ್ಪಡೆಯನ ಉಡುಪಿ ಜಿಲ್ಲಾಧಿಕಾರಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆದ ಹಳೆ ವಿದ್ಯಾರ್ಥಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಲೇಸಿನ ತುಡರ್ ಬೆಳಗಾದ ಉದಿಪನ ಮಲ್ತದ. ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ಶೈಕ್ಷಣಿಕ ಜೀವನ ನಮ್ಮ ಜೀವನ ರೂಪಿಸಾವ ನಿರ್ದ ಏಪಲ ಮರಪೆರೆ ಆವಂದಿನ ಅನುಭವ ಆದುಪುಂಡು. ಈ ಹಂತಡ್ ಶಿಕ್ಷಕರು ಕೊಪ್ಪಿನ ಪಾಠ ಶಿಸ್ತುಬದ್ಧ ಅನುಭವದ ದಿಂಜಿದುಪುಂಡು. ಪಾಠಗ ಮಾತ್ರ ಸೀಮಿತ ಆವಂದೇ ಪಠ್ಯೇತರ ಚಟುವಟಿಕೆಗಳ ತೊಡಗಿಸಾವಲಕ ಮಲ್ಪುನ ಶಿಕ್ಷಕರನ ಪ್ರಯತ್ನ ಏಪಗ್ಲ ಮರಪೆರೆ ಆವಂದಿನ ಪಂಡ ತೆರಿಪಾಯರು. ಬ್ರಹ್ಮ ದೀಪಂ ಜ್ಯೋತಿ ಜನಾರ್ಧನ ದೀಪೋ ಹರತಿ ಪಾಪಾನಿ. ಒಂದು ಕಟ್ಟಡ ಗಟ್ಟಿಯಾಗಿ ಊರ್ಬೇಕಿದ್ರೆ ನಾವು ಹೇಗೆ ತಳಪಾಯ ಗಟ್ಟಿ ಇರಬೇಕು, ಫೌಂಡೇಶನ್ ಗಟ್ಟಿ ಇರಬೇಕು ಅಂತ ಹೇಳ್ತೇವೋ ಅದೇ ರೀತಿಯಲ್ಲಿ ವ್ಯಕ್ತಿಯ ಬದುಕಿನಲ್ಲಿ ಶಿಕ್ಷಣದಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ಪ್ರಾಯಶಃ ಇವತ್ತಿಗೂ ಕೂಡ ನಾನು ನಿಂತು ನೋಡುವಾಗ ನನ್ನ ಒಮ್ಮೆ ಹಿಂದಿರುಗಿ ನೋಡಿದಾಗ ನನ್ನ ಕಾಲೇಜು ಶಿಕ್ಷಣಕ್ಕಿಂತ ಈ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣ ತುಂಬ ಮುಖ್ಯವಾಗಿದೆ. ಅದೇ ಭದ್ರ ಬುನಾದಿ ಹಾಕಿದ್ದು ಅಂತ ನಾನು ಈಗಲೂ ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಶಿಸ್ತುಬದ್ಧವಾಗಿ ಆ ಒಂದು ಬಾಲ್ಯದ ಶಿಕ್ಷಣ ಇತ್ತು. ಇಲ್ಲಿ ಅನೇಕ ತಂದೆ ತಾಯಿಯರು ತಾವೆಲ್ಲ ಸೇರ್ಕೊಂಡಿದ್ದೀರಾ, ತುಂಬ ಜನ ಇದ್ದೀರಾ. ನನ್ನ ತಂದೆ ಒಂದು ಮಾತು ಹೇಳ್ತಾ ಇದ್ರು, ಕೃಷಿಕ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಹೆಣ್ಣುಮಗಳು ನಾನು. ಪ್ರಾಯಶಃ ಈ ಒಂದು ಹಂತಕ್ಕೆ ಬರಬೇಕಿದ್ರೆ ನನ್ನ ತಂದೆ ತಾಯಿಯರ ಒಂದು ದೃಢ ನಿರ್ಧಾರ ಅಥವಾ ಹೆಣ್ಣು ಮಕ್ಕಳಾದರೂ ಕೂಡ ಓದಿಸಬೇಕು ಅಂತ ಅವರಲ್ಲಿದ್ದಂಥ ಒಂದು ಯೋಚನೆ ಅಥವಾ ಚಿಂತನೆ ಅದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ತಂದೆ ಒಂದೇ ಹೇಳ್ತಾ ಇದ್ದದ್ದು, ಯಾವತ್ತಿಗೂ ಕೂಡ ನಾನು ನಿಮಗೆ ಯಾವುದೇ ಆಸ್ತಿ ಕೊಡುತ್ತೇನೆ ಅಂತ ನಾನು ಹೇಳಲ್ಲ, ಆದರೆ ನಿಮಗೆ ಶಿಕ್ಷಣ ಕೊಡ್ತೇನೆ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ಅದು ಓದಿಸ್ತೇನೆ, ಎಷ್ಟು ಓದಿಸ್ತೀರ ಅಷ್ಟು ಓದಿಸ್ತೇನೆ, ಅಷ್ಟು ಮಾತ್ರ ನಾನು ಮಾಡೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಹಾಗಾಗಿ ಪ್ರಾಯಶಃ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು ಆ ವಿದ್ಯಾಭ್ಯಾಸ ಕೊಟ್ಟರೆ ಎಲ್ಲರೂ ಹೇಳುವಂಥ ಮಾತು ವಿದ್ಯಾಭ್ಯಾಸ ಯಾವ ಶಿಕ್ಷಣವನ್ನು ಯಾರಿಂದಲೂ ಕಸಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಬೇರೆ ಯಾವುದೇ ಆಸ್ತಿ ನಮ್ಮಿಂದ ಕರಗಿ ಹೋಗ್ಬೋದು, ನಮ್ಮಿಂದ ದೂರ ಸರಿಬೋದು, ಆದರೆ ಶಿಕ್ಷಣ ಯಾವತ್ತೂ ಕೂಡ
ಯಾರೂ ಕೂಡ ಅದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಎಲ್ಲ ತಂದೆ ತಾಯಿಗಳು, ಅದು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಆ ತಾರತಮ್ಯ ಅಥವಾ ವ್ಯತ್ಯಾಸ ನೋಡಿಕೊಳ್ಳದೆ ಮಕ್ಕಳನ್ನು ಓದಿಸುವಂಥದ್ದು, ಆ ಮಕ್ಕಳನ್ನು ಅವರ ಕಾಲ ಮೇಲೆ ನಿಲ್ಲುವ ಹಾಗೆ ಮಾಡುವಂಥದ್ದು, ಅದು ಇವತ್ತಿನ ಪ್ರಸ್ತುತ ದಿನದ ಅಗತ್ಯ ಕೂಡ ಆಗಿದೆ, ಇವತ್ತಿನ ಅಗತ್ಯ ಕೂಡ ಆಗಿದೆ. ಪ್ರಾಯಶಃ ಇಲ್ಲಿ ಈ ವಿದ್ಯಾಸಂಸ್ಥೆ ಇದ್ದದ್ರಿಂದಾಗಿ ಎಸ್ ಎಲ್ ಸಿ ತನಕ ಓದದ ಹೆಣ್ಮಕ್ಳು ಇಲ್ಲ ಅಂತ ಸುತ್ತಮುತ್ತಲಿನ ಹಂತದಲ್ಲಿ. ಇವತ್ತಿಗೂ ಕೂಡ ನಾವು ಬೇರೆ ಕಡೆ ನನ್ನ ಕಚೇರಿಗೆ ಬರ್ತಾರೆ, ಸಾಕಷ್ಟು ಹೆಣ್ಮಕ್ಳು ಓದಿರೋದಿಲ್ಲ, ಅವರು ಬರ್ತಾ ಇರುವಾಗ ಅವರು ಮಾತಾಡೋದು ಓದಿಲ್ಲ ಅಂತ ಹೇಳ್ತಾರೆ, ನಾವು ಏನೂ ಓದಿಲ್ಲ ಅಂತ. ಈ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿಯರಿಗೂ ಮಾನಾದಿಗೆ ಸಂದಾಯರು. ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ ಅವರು ಫಲವಸ್ತುವನ್ನು ನೀಡಿ ಪೇಟವನ್ನು ತೊಟ್ಟು ನಮ್ಮ ಕಾರ್ಯದರ್ಶಿಗಳಾಗಿರುವಂಥ ರಾಜಕುಮಾರ್ ಶೆಟ್ಟಿಯವರು ಫಲವಸ್ತುವನ್ನು ನೀಡಿ ಸಂಚಾಲಕರಾದ ಕಡಂಜ ಸೋಮಶೇಖರ ಚೌಟ್ರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ನಮ್ಮ ರವೀಂದ್ರ ಮಾಷ ಅವರು ಸನ್ಮಾನ ಪತ್ರವನ್ನು ನೀಡಬೇಕು. ಎಸ್ಎಸ್ಎಲ್ಸಿಡು ಹೆಚ್ಚ ಅಂಕ ಪಡೆಯಿನ ದೀಕ್ಷಾ ರಿತೇಶ್ ಬೊಕ್ಕಸಿಂಚನ, ಅತ್ಯುತ್ತಮ ವಿದ್ಯಾರ್ಥಿ ಲಾಯಿನ ಸುಶಾಂತ್ ಬೊಕ್ಕ ಸಮೃದ್ಧಿಯರಿಗೂ ನಗದು ಪುರಸ್ಕಾರ ಕೊಡದು ಗೌರವಿಸಾಯರು. ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ತಮ್ಮ ಇರುವಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅತ್ಯುತ್ತಮ ವಿದ್ಯಾರ್ಥಿನಿ ಸುಶಾಂತ್ ಮತ್ತು ಸಮೃದ್ಧಿ, ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲರೂ ಅತ್ಯುತ್ತಮವೇ, ಅದರಲ್ಲಿ ಕೂಡ ಉತ್ತಮ ಅಂದರೆ ಶಿಸ್ತು ಪಾಲನೆ, ಸಮಯ ಪ್ರಜ್ಞೆ, ಅದರಲ್ಲಿ ಅತ್ಯುತ್ತಮ ಸ್ವಯಂ ಸೇವಕರು ಮೊಹಮ್ಮದ್ ಹಾರಿಸ್ ಬೊಕ್ಕ, ಮೊಹಮ್ಮದ್ ಅರಿಫುಲ್ಲರನ್ನು ಗೌರವಿಸಾಯರು. ಮಾಡುವರು 15 ಮಂದಿ, ಅದರಲ್ಲಿ ಇಬ್ಬರು ದಿ ಬೆಸ್ಟ್ ಎರಡು ಮಕ್ಕಳು, ಮೊಹಮ್ಮದ್ ಹಾರಿಸಿಗೆ ಒಂದು ಚಪ್ಪಾಳೆ ಬರಲಿ, ಮೊಹಮ್ಮದ್ ಅರಿಫುಲ್ಲಾ ಅವರಿಗೆ ಒಂದು ಚಪ್ಪಾಳೆ ಬರಲಿ. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧ್ಯಕ್ಷರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಗುರುಕಾರಣ ವಹಿಸಿದ್ದು, ಸರಕಾರಿ ಶಾಲೆಯಡೆ ತಿಕ್ಕುನ ಎಲ್ಲಿ ಉಪ್ಪು ನಗದ ದಿನದ ನೆಂಪು ಎಸಿ ಕೋನಡಿ ತಿಕ್ಕುಚಿ ಕನ್ನಡ ಶಾಲೆಡು ಶಿಕ್ಷಣ ಪಡೆಪಿನಕಳ ಎಡ್ಡೆ ಗುಣ ನಡತೆ ಸಂಯಮ ಪ್ರಾಮಾಣಿಕತೆ ತುಯರತಿಕ್ಕೊಂಡು ಕನ್ನಡ ಶಾಲೆಡು ಇಂಗ್ಲಿಷ್ ಕಲ್ಪಾಯ್ತಿನಲ್ಲ ಬದುಕುನೇನು ಕಲ್ಪಾವೇರ್ಪಾಣ ತೆರಿಪಾಯರು. ತಂದೆ ಮತ್ತು ಮಗ ಹಳ್ಳಿಯಲ್ಲಿ ಗಾಳಿಪಟ ಬಾರಿಸ್ತಾ ಇದ್ರಂತೆ. ಗಾಳಿಪಟವನ್ನು ಹಾರಿಸುವುದು, ಜೋರಾಗಿ ಗಾಳಿ ಬೀಸ್ತಾ ಇತ್ತು. ತಂದೆ ಚಿಕ್ಕ ಪುಟ್ಟ ಮಗು ಗಾಳಿಪಟ ಹಾರಿಸುವಾಗ ಅದಕ್ಕೆ ದಾರ ಇರುತ್ತದೆ, ಸೂತ್ರ ದಾರ, ದಾರ ಹಿಡಿದು ಮೇಲೆ ಮೇಲೆ ಹೋದಾಗ ಮಗ ಚಪ್ಪಾಳೆ ತಟ್ತಾ ಇದ್ದಂತೆ ಖುಷಿಯಲ್ಲಿ, ಅಪ್ಪ ಇನ್ನೂ ಮೇಲೆ ಹೋಗಲಿ ಇನ್ನೂ ಮೇಲೆ ಹೋಗಲಿ ಅಂತೇಳಿ. ಹಾಗೆ ಮೇಲೆ ಮೇಲೆ ಹೋದಾಗೆ ಕೊನೆಗೆ ಮಗ ಏನು ಮಾಡ್ದ, ಇನ್ನೂ ಮೇಲೆ ಹೋಗಲಿ ಅಪ್ಪ ದಾರವನ್ನು ಕಟ್ ಮಾಡು ಅಂತೇಳಿ. ತನ್ನಗೆ ಅನ್ನಿಸ್ತು ಈ ಮಗನಿಗೆ ಒಂದು ಪಾಠ ಕಲಿಸಬೇಕು ಅಂತೇಳಿ ದಾರವನ್ನು ಕಟ್ ಮಾಡ್ದ. ಆವಾಗೇನಾಯಿತು, ಗಾಳಿಪಟ ಮೇಲೆ ಹೋಗಿ ಮೇಲೆ ಮೇಲೆ ಹೋಯಿತು, ಆಮೇಲೆ ಕಣ್ಣಿಗೆ ಕಾಣದಷ್ಟು ದೂರ ಹೋಯಿತು. ಇದು ಯಾಕೆ ತಂದೆ ಈ ಒಂದು ಕಥೆಯಿಂದ ಒಂದು ಪಾಠವನ್ನು ಮಗನಿಗೆ ಕಲಿಸಿದ, ನೋಡು ಮಗ ಈ ನಮ್ಮ ಜೀವನ ದಾರ ಕಡಿದ ಗಾಳಿಪಟದಂತೆ ಆಗಬಾರದು, ನಾವು ನಮ್ಮ ಸಂಸ್ಕಾರ, ನಾವು ಕಲಿತ ಶಾಲೆ, ನಾವು ಕಲಿತ ಶಿಕ್ಷಕರು, ನಮ್ಮ ಹೆತ್ತವರನ್ನು ಮರಿಬಾರದು, ಮರೆತರೆ ದಾರ ಕಡಿದ ಗಾಳಿಪಟದಂತೆ ನಾವು ಎಲ್ಲೋ ಹೋಗ್ತೀವಿ, ಗುರಿ ಇಲ್ಲದ ಬದುಕು ನಮಗಾಗತ್ತೆ ನಮ್ಮದಾಗತ್ತೆ. ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಹಾಗಾದಲ್ಲಿ ನಾವು ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ, ಅದನ್ನು ಮೇಡಮ್ ಸಾಧಿಸಿ ತೋರಿಸಿದ್ದಾರೆ. ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್ ಅಭಿನಂದನಾ ಭಾಷಣ ಮಾಡ್ತಾರೆ. ಹರೇಕಡ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಎಡ್ವರ್ಡ್ ಮತಾಯಿಸ್ ಕಲ್ಲಾಯಿ, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಕೆಎನ್ ಆಳ್ವ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸುರೇಶ್ ಶೆಟ್ಟಿ ಸಜೀಪ, ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್, ಪ್ರಾಥಮಿಕ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರು ನತಾಲಿಯನ್ ಎಡ್ವರ್ಡ್ ಐವನ್, ಶಾಲಾ ಸಂಚಾಲಕರು ಸೋಮಶೇಖರ್ ಚೌಟ, ಕೋಶಾಧಿಕಾರಿ ಜಯರಾಮ್ ಆಳ್ವಪೋಡಾರ್, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಜನಾರ್ದನ್ ಬೊಕ್ಕ ಸದಾಶಿವ ಆಚಾರ್ಯ ಲೇಸುಗದಿಗೆಡಿತ್ತಿರು.
ಶಿಕ್ಷಕಿರು ರವಿಶಂಕರ್ ಸಭೆ ನೆತ್ಕೊಂಡಿರು. ಪ್ರೌಢಶಾಲಾದ ಮುಖ್ಯ ಶಿಕ್ಷಕಿರು ಉಷಾಲತಾ ವರದಿನ್ ಮಂಡಿಸಾಯರು. ದೈಹಿಕ ಶಿಕ್ಷಣ ಶಿಕ್ಷಕಿರು ತ್ಯಾಗಂ ಹರೇಕಳ ಸಭೆ ಸುಧಾರಿಕೆ ಮಾಡ್ತೀರು. ಶಿಕ್ಷಕಿರು ಮೋಹಿನಿ ಮಾನಾದಿಯ ಪತ್ರ ಓದಿಯರು. ಶಿಕ್ಷಕಿ ಲಕ್ಷ್ಮಿ ಸೊಲ್ಮೆ ಸಂದಾಯರು. ಶ್ರೀ ಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ, ಶ್ರೀ ರಕ್ತೇಶ್ವರಿ ದೇವಿ ಗುಡಿಗ ಸಾನ್ನಿಧ್ಯ, ಕೊಲ್ಯ. ವಾರ್ಷಿಕೋತ್ಸವ ದಿನಾಂಕ 2/1/2024 ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹವನ, 10 ಗಂಟೆಗೆ ಸಾಮೂಹಿಕ ಆಶ್ಲೇಷ ಬಲಿ ಪೂಜೆ, ರಕ್ತೇಶ್ವರಿ ದೇವಿಗೆ ದುರ್ಗಾ ಹೋಮ ಹೂವಿನ ಪೂಜೆ, ಶ್ರೀ ಗುಡಿಗ ದೈವಕ್ಕೆ ತಂಬಿಲ ಸೇವೆ, ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ಸಿಯಾಳ ಅಭಿಷೇಕ, ನಾಗತಂಬಿಲ ಸೇವೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ, ಸಂಜೆ 4:30 ಸಾರ್ವಜನಿಕ ಭಜನೆ, ರಾತ್ರಿ 7:00 ಗಣಪತಿ ದೇವರಿಗೆ ರಂಗಪೂಜೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ರಾತ್ರಿ 8 ಗಂಟೆಗೆ ಗುಡಿಗ ದೈವಕ್ಕೆ ಕೋಳಿ ಬಲಿ ಸೇವೆ. ಶ್ರೀ ದಿವಾಕರ್ ಆಡಳಿತ ಮೊಕ್ತೇಸರರು, ಶ್ರೀಮತಿ ಸವಿತಾ ದಿವಾಕರ್, ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ, ಸಿಬ್ಬಂದಿ ವರ್ಗ ಮತ್ತು ಭಕ್ತವೃಂದ ಹಾಗೂ 10 ಸಮಸ್ತರು, ಶ್ರೀ ರಘುನಾಥ್ ಭಟ್ ಮತ್ತು ಶ್ರೀ ಪ್ರಸಾದ್ ಭಟ್ ಸಾನ್ನಿಧ್ಯದ ಅರ್ಚಕರು. ಸುದ್ದಿಗಂಜಲಿಗೆ ಸ್ವಾಗತ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯರು ಘೋಷಣೆ ಮಧ್ಯನ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ದೇಶದೊರ್ಮೆ ನಡೆತೊಂದು ಇನ್ನಿತ ಅಂಗವಾದ ಸೋಮೇಶ್ವರ ಪರಿಸರಗಳ ಈ ಯಾತ್ರೆ ಬತದಿತ್ತದ ಶುಕ್ರವಾರ ಜನ ಕಾರ್ಯಕ್ರಮಗಳ ನಡಪಾಯರು. ದೇಶದ ಕಟ್ಟಕಡೆತ ಫಲಾನುಭವಿಗಳ ಕೇಂದ್ರ ಸರ್ಕಾರದ ಯೋಜನೆಗಳು ಮುಟ್ಟೊಡು ಪನ್ಪಿನ ಉದ್ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಘೋಷಣೆ ಮಾಡದಿತ್ತದ December 15 January 25 ಮುಟ್ಟ ಈ ಸಂಕಲ್ಪ ಯಾತ್ರೆ ದೇಶದೊರ್ಮೆ ನಡೆಪೆರವುಂಡು. ಇಂದೇತ ಅಂಗವಾದ ಶುಕ್ರವಾರ ಸೋಮೇಶ್ವರ ಪರಿಸರಗಳ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬರ್ತದ ಕೇಂದ್ರ ಸರ್ಕಾರದ ಜನಪರ ಯೋಜನೆ ಲದ ಮಾಹಿತಿನ ಒದಗಾಯರು. ಚಿಕಿತ್ಸೆಯ ಉತ್ತಮ ಸೌಲಭ್ಯಗಳು ಕರ್ನಾಟಕದಲ್ಲಿ ಇದ್ದಿರಲಿಲ್ಲ. ಪಂಕ್ತಿಯಲ್ಲಿ ನಿಂತಿದ್ದ ಕೊನೆಯ ವ್ಯಕ್ತಿಗೆ ಆಧುನಿಕ ಚಿಕಿತ್ಸೆ ಒದಗಿಸುವ ಸಂಕಲ್ಪ ಮಾಡಲಾಗಿತ್ತು. ಇಂದು ಕರ್ನಾಟಕದ 1.5 ಕೋಟಿಗೂ ಹೆಚ್ಚು ನಾಗರಿಕರಿಗೆ ಸಿಗುತ್ತಿದೆ ಆಯುಷ್ಮಾನ್ ಮೂಲಕ ಆರೋಗ್ಯ ವಿಮೆಯ ಪ್ರಯೋಜನ. ಕರ್ನಾಟಕದ ತಾಯಂದಿರು ಮತ್ತು ಸೋದರಿಯರು ಹೊಗೆಯ ನಡುವೆ ಅಡುಗೆ ಮಾಡಬೇಕಾಗುತ್ತಿತ್ತು. ಅಡುಗೆ ಮನೆಯ ಹೊಗೆಯನ್ನು ದೂರೀಕರಿಸುವ ಸಂಕಲ್ಪ ಮಾಡಲಾಗಿತ್ತು. ಇಂದು ಉಜ್ವಲ ತಂದಿದೆ ಕರ್ನಾಟಕದ 37.5 ಲಕ್ಷ ತಾಯಂದಿರು ಮತ್ತು ಸೋದರಿಯರ ಜೀವನದಲ್ಲಿ ಹೊಸ ಬೆಳಕು. ಜಾತನ್ ಉದ್ದೇಶಿಸಾದ ಪಾತ್ರನ ದಕ್ಷಿಣ ಕನ್ನಡ ಜಿಲ್ಲಾ ಹಣಕಾಸು ಸಾಕ್ಷರತಾ ಸಮಾಲೋಚಕರು ಲತೇಶ್ ಕೇಂದ್ರ ಸರ್ಕಾರ ಜಾರಿ ಮಲ್ತಿನ ಜನಪರ ಕಲ್ಯಾಣ ಯೋಜನೆ ಇದ್ದು ಸಮಾಜದ ಕಟ್ಟಕಡೆತ ವ್ಯಕ್ತಿಗಳ ಮುಟ್ಟಾವುನವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆದ ಉದ್ದೇಶ. ಜನಸೇವೆದ ನೈರ್ಮಲ್ಯ ಯೋಜನೆಗಳು, ಅಗತ್ಯ ಹಣಕಾಸು ಸೇವೆಗಳು, ವಿದ್ಯುತ್ ಸಂಪರ್ಕಗಳು, LPG ಸಿಲಿಂಡರ್ಲು, ವಸತಿ, ಆಹಾರ ಭದ್ರತೆ, ಪೋಷಣೆ, ಶುದ್ಧ ಪರ್ಪಿ ನೀರು ಇನ್ಸಿತ್ತಿ ಯೋಜನೆದ ಬಗ್ಗೆ ಸರಿಯಾಯಿನ ಮಾಹಿತಿಲೇನು ಜನಕ್ಲೇಕ ಒದಗಿಸಾವುನಿ, ಜಾಗೃತಿ ಮೂಡಿಸಾವುನಿ ಈ ಸಂಕಲ್ಪ ಯಾತ್ರೆದ ಮಲ್ಲ ಉದ್ದೇಶ ಪಂಡದ ತೆರಿಪಾಯರು. ಸಾಮಾನ್ಯ ಜನರು ವಿಮೆ ಹತ್ರ ಮುಖ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಭರಿಸಬೇಕಾದಂಥ ಪ್ರೀಮಿಯಂ, ಅಲ್ಲಿ ಪ್ರೀಮಿಯಂ ತುಂಬ ಜಾಸ್ತಿ ಇರ್ತದೆ. ಕಡಿಮೆ ದರದಲ್ಲಿ ಗರಿಷ್ಠ ಮಟ್ಟದ ವಿಮಾ ಸೌಕರ್ಯ ಸಿಗಬೇಕು ಅಂತೇಳಿ ಭಾರತ ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಈ ಸೌಕರ್ಯ ಕೊಟ್ಟಿದೆ. ಯಾರಿಗೆ ಕೇಳಿದರೆ 18 ಮೇಲ್ಪಟ್ಟವರು, 18 ಮೇಲ್ಪಟ್ಟವರು, 70 ಒಳಗಿನವರು ಈ ಯೋಜನೆಯ ಸದುಪಯೋಗವನ್ನು ಪಡಿಬೋದು. ಎಲ್ಲಿ ಕೇಳಿದರೆ ಸಮೀಪದ ಬ್ಯಾಂಕ್ ಅಥವಾ ಅಂಚೆ ಕಚೇರಿ, ನಾವು ಎಲ್ಲಿ ಅಕೌಂಟನ್ನು ಹೊಂದಿದ್ದೇವೆ ಅಲ್ಲಿ ಈ ಸೌಲಭ್ಯವನ್ನು ಪಡಿಬೋದು. ನಂತರ ಇದು ವರ್ಷಕ್ಕೆ ₹20 ಕಟ್ಟಿದರೆ ಪ್ರತಿ ವರ್ಷ ಅವಧಿ ಜೂನಿಂದ ಮೇ ಅಂತ್ಯದವರೆಗೆ ಇರ್ತದೆ. ಜೂನ್ ಅಂತ್ಯಕ್ಕಾಗುವಾಗ ಅಥವಾ ಮೇ ಅಂತ್ಯಕ್ಕಾಗುವಾಗ ರಿನಿವಲ್ ಆಗಲಿಕ್ಕೆ ನಿಮಗೆ ಮೆಸೇಜ್ ಬರ್ತದೆ. ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಆಟೋ ರಿನಿವಲ್ ಆಗ್ತಾ ಇರ್ತದೆ. ವರ್ಷಕ್ಕೆ ಕೇವಲ ₹20 ₹2 ಲಕ್ಷ ಮೊತ್ತದ ಅಪಘಾತ ವಿಮೆ. ಪ್ರತಿ ತಿಂಗಳು ₹42 ನಾನು ಅಟಲ್ ಪಿಂಚಣಿಗೆ ಜಮಾ ಮಾಡಿದರೆ ಆಯಿತು. ₹5,000 ಬೇಕು ಅಂತಿದ್ದರೆ ₹260 ಪಾವತಿ ಮಾಡಿದರೆ ಆಯಿತು. ನಿಮ್ಮ ವಯಸ್ಸು, ನಿಮಗೆ ಎಷ್ಟು ಪಿಂಚಣಿ ಬೇಕು ಅಂತೇಳಿದರೆ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಸಿಬ್ಬಂದಿ ನಿಮಗೆ ನಿಮ್ಮ ಪ್ರೀಮಿಯಂನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಇದರ ಬಗ್ಗೆ ಕೂಡ ಅರಿವಿರಲಿ, ಈ ಯೋಜನೆಯ ಲಾಭವನ್ನು ತಾವುಗಳು ಪಡ್ಕೊಳ್ಬೋದು. ಇದಿಷ್ಟು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಬರುವಂಥದ್ದು. ಭಾರತ ಸರ್ಕಾರ ಇನ್ನೊಂದು ಹೂಡಿಕೆ ದೃಷ್ಟಿಯಲ್ಲಿ ನಮಗೆ ಗ್ಯಾರಂಟಿ ರಿಟರ್ನ್ ಬೇಕು, ಯಾವುದೇ ತೊಂದರೆಗಳು ಬೇಡ ಅಂತಿದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಮೂಲಕ ನಾವು ಹೂಡಿಕೆಯನ್ನು ಮಾಡಬಹುದು. ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಏನಂತ ಕೇಳಿದರೆ ಚಿನ್ನ ಅಂತ ಹೇಳಿದರೆ ಎಲ್ರಿಗೂ ಇಷ್ಟ ಇರ್ತದೆ.
ಆದರೆ ಏನಂತ ಹೇಳಿದರೆ ಅದನ್ನು ಜೋಪಾನ ಮಾಡೋದು ಇನ್ನೂ ಕಷ್ಟ. ನಾವು ಲಾಕರಲ್ಲಿ ಇಟ್ಟರೆ ಬ್ಯಾಂಕಲ್ಲಿ ಫೀಸ್ ಕಟ್ಟಬೇಕಾಗ್ತದೆ. ನಾನು ಹೂಡಿಕೆಯ ದೃಷ್ಟಿಯಿಂದ ಎಲ್ಲಿಯಾದರೂ ಚಿನ್ನವನ್ನು ಖರೀದಿ ಮಾಡೋದಿದ್ರೆ, ಆಭರಣಕ್ಕಲ್ಲ ಆರ್ನಮೆಂಟ್ಸ್ಗೆಲ್ಲ, ಹೂಡಿಕೆಯ ದೃಷ್ಟಿಯಿಂದ ಚಿನ್ನ ಖರೀದಿ ಮಾಡೋದಿದ್ರೆ ಚಿನ್ನವನ್ನು ಬಾಂಡ್ ರೀತಿಯಲ್ಲಿ ಖರೀದಿ ಮಾಡುವಂಥ ಸೌಕರ್ಯವನ್ನು ಸರ್ಕಾರ ಕೊಟ್ಟಿದೆ. ಇದರಲ್ಲಿ ಏನು ವಿಶೇಷತೆ ಕೇಳಿದರೆ, ಒಬ್ಬ ವ್ಯಕ್ತಿಗೆ ಕನಿಷ್ಠ 1 ಗ್ರಾಮ್, ಗರಿಷ್ಠ 4 ಕೆಜಿ, ಅಥವಾ ಸಂಘ ಸಂಸ್ಥೆಗಳಿಗಾದರೆ ಗರಿಷ್ಠ 10 ಕೆಜಿ ತನಕ ಚಿನ್ನವನ್ನು ಬಾಂಡ್ ರೀತಿಯಲ್ಲಿ ಖರೀದಿ ಮಾಡ್ಬೋದು. ಈ ಬಾಂಡಿಗೆ ಒಂದು ಬೆಲೆಯನ್ನು ನಿರ್ಧಾರ ಮಾಡಿಡ್ತಾರೆ. ಅದಕ್ಕೆ ಎಷ್ಟು ಮೊತ್ತದ ಚಿನ್ನ ಖರೀದಿ ಮಾಡಿದ್ದೀರಿ ಅದಕ್ಕೆ ವಾರ್ಷಿಕವಾಗಿ 2.5% ಬಡ್ಡಿಯನ್ನು ಕೊಡುವಂಥ ವ್ಯವಸ್ಥೆ ಈ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಇರ್ತದೆ. ತುರ್ತು ಸಂದರ್ಭ ಬಂದರೆ, ಏನಾದರೂ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೀವೇನು ಮಾಡ್ಬೋದು ಅಂತೇಳಿದರೆ, ಈ ಬಾಂಡನ್ನು ಅಡಮಾನವಿಟ್ಟು ಸಾಲವನ್ನು ಕೂಡ ಪಡಿಬೋದು. ಮತ್ತೊಂದು ಲಾಭ ಕೇಳಿದರೆ, 8 ವರ್ಷ ಆದಮೇಲೆ ಅವತ್ತಿನ ಮಾರುಕಟ್ಟೆ ಮೌಲ್ಯಕ್ಕೆ ಆ ಗೋಲ್ಡ್ ಬಾಂಡನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಇದು ಸಾವರಿನ್ ಗೋಲ್ಡ್ ಬಾಂಡ್ ಸರ್ಕಾರ ಕೊಟ್ಟಿರುವ ಸೌಲಭ್ಯ. ಇದು ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಲಭ್ಯ ಇರ್ತದೆ. ವರ್ಷದ ಎಲ್ಲ ದಿನಲ್ಲ ಅನೌನ್ಸ್ ಮಾಡ್ತಾರೆ ಈ ವಾರದಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ ಲಭ್ಯ ಇರ್ತದೆ ಅಂತ. ವರ್ಷದಲ್ಲಿ 4-5 ಬಾರಿ ಅನೌನ್ಸ್ ಮಾಡ್ತಾರೆ. ಕಳೆದ ವಾರ ಲಭ್ಯ ಇತ್ತು. ಮುಂದಕ್ಕೆ ಬರುವಾಗ ಇದರ ಸದುಪಯೋಗವನ್ನು ಕೂಡ ತಾವುಗಳು ಪಡ್ಕೊಳ್ಬೋದು. ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್ ಸದಸ್ಯರು ಸೋನಾ ಶುಭಾಷಿಣಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆದ ಪಾತ್ರ ಪಂಡಿರು ಒಳ್ಳೆ ರೀತಿಯಲ್ಲಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಸೋಮೇಶ್ವರ ಜನಸಾಮಾನ್ಯರ ಕಡೆಯಿಂದ. ಥ್ಯಾಂಕ್ ಯು ಸರ್. ದಕ್ಷಿಣ ಕನ್ನಡ ಜಿಲ್ಲಾ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ದ ಮಹಾಪ್ರಬಂಧಕರು ಕವಿತಾ ಎನ್ ಶೆಟ್ಟಿ, ತೊಕ್ಕೊಟ್ಟು ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಸಂಜೀವ, ಕೇಂದ್ರ ಸಂವಹನ ಇಲಾಖೆದ ಕುಡ್ಲ ವಿಭಾಗದ ಕ್ಷೇತ್ರ ಪ್ರಚಾರ ಅಧಿಕಾರಿ ತುಕಾರಾಂ, ಆನಂದಾಶ್ರಮ ಶಾಲಾ ಶಿಕ್ಷಕರು ಪ್ರದೀಪ್, ವೀಣಾ, ಇನ್ಸಿಟಿ ಪರಿಸರದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ ಕೊಂಡಾನ ಕೋಟೆಕಾರು. ಕೊಂಡಾನ ವಾರ್ಷಿಕ ಕಟ್ಟೆ ಜಾತ್ರೆ ದಿನಾಂಕ 13-1-24 ಶನಿವಾರ, ದಿನಾಂಕ 8-1-2024 ಸೋಮವಾರ ಸಂಜೆ 4 ಗಂಟೆಗ� ಕೋಳಿಕುಂಟ, ದಿನಾಂಕ 12-1-2024 ಶುಕ್ರವಾರ ರಾತ್ರಿ ಭಂಡಾರ ಏರುವುದು, ದಿನಾಂಕ 13-1-24 ಶನಿವಾರ ಬೆಳಿಗ್ಗೆ 10 ಗಂಟೆಗ್ ಶ್ರೀ ವೈದ್ಯನಾಥ ದೈವದ ನೇಮ, ಸಂಜೆ 6 ಗಂಟೆಗ್ ಶ್ರೀ ಪಿಲಿಚಾಮುಂಡಿ ದೈವದ ನೇಮ, ನಂತರ ರಾತ್ರಿ ಬಂಟ ನೇಮ, ಆನಂತರ ಭಂಡಾರ ಇಳಿಯುವುದು. ಸರ್ವರಿಗೂ ಆದರದ ಸ್ವಾಗತ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ವ್ಯವಸ್ಥಾಪನ ಸಮಿತಿ, ಗುರಿಕಾರರು, ದೈವದ ಸೇವಾರ್ಥಿಗಳು ಹಾಗೂ ಊರ 10 ಸಮಸ್ತರು, ಶ್ರೀ ಕ್ಷೇತ್ರ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ. ಸುದ್ದಿಗೊಂಜಲಿಗೆ ಸ್ವಾಗತ. ಪುಗರ್ತದ ಕವಿ ಸಾಹಿತಿ ಉಪನ್ಯಾಸಕರು ರಘು ಇಡುಕಿದು ಇಂಬರ ಬೆರೆಯಿನ 3ನೇ ಕೃತಿ ಎನ್ನ ನಲಿಕೆ ತುಳು ಕವನ ಸಂಕಲನದ ಬೂಕುನು, ಪುಗರ್ತದ ದೈವ ನರ್ತಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಲೋಕಯ್ಯ ಸೇರ ಮಾಣಿ ಇಂಬರು ಸುರತ್ಕಲ್ ಗೋವಿಂದದಾಸ ಕಾಲೇಜಿನ ಸಭಾಂಗಣಗಳು ಶನಿವಾರ ಬಿಡುಗಡೆ ಮಾಡಿದರು. ಉಪನ್ಯಾಸಕರಾದ ವೃತ್ತಿ ಜೀವನಡುಪ್ಪುನ ರಘು ಇಡುಕುದೆರನ 3ನೇ ಕೃತಿ ತುಳು ಕವನ ಸಂಕಲನ ಎನ್ನ ನಲಿಕೆ ಪುಸ್ತಕದ ಬಿಡುಗಡೆ ಲೇಸನ್ ಸುರತ್ಕಲ್ ಗೋವಿಂದದಾಸ್ ಕಾಲೇಜಿದ ಸಾಹಿತ್ಯ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್, ಕುಡ್ಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್, ಬೊಕ ವಿದ್ಯಾ ಪ್ರಕಾಶನ ಕುಡ್ಲ ಮೊಕ್ಲೆನ ಸಹಕಾರಡು ಸುರತ್ಕಲ್ ಗೋವಿಂದದಾಸ ಕಾಲೇಜ್ ಸಭಾಂಗಣಡು ಶನಿವಾರ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಹಿರಿಯ ದೈವ ನರ್ತಕರು ಲೋಕಯ್ಯ ಸೇರ ಮಾಣಿ ಎನ್ನ ನಲಿಕೆ ಕವನ ಸಂಕಲನ ಬಿಡುಗಡೆ ಮಲ್ತದು. ಇಂದತ ಪುದರ್ನು ತೂನಗನೆ ಇಂದು ಎನ್ನನೇ ನಲಿಕೆದ ಲೆಕ್ಕ ತೋಜುಣು. ಎನ್ನ ನಲಿಕೆ ಪಂಡ ಎನ್ನ ಬದುಕದ ನಲಿಕೆ, ಪಂಡ ಬದುಕದ ಎರ್ತ ಜಪ್ಪೆಲು ಬೇನೆ ಬೇಜಾರ್ಲು ಇಂದೆಟು ಉಪ್ಪು ಪಿರಾಕದ ಕಾಲಡು ಪುಸ್ತಕ ಭಂಡಾರ ಪಂಡ ಅವು ತರವಾಡದ ಇಲ್ಲು ಕುಟುಂಬದ ಮೂಲ ಇಲ್ಲುಲು. ರಘು ಇಡುಕುದೆರನ ಕಬಿತೆ ಪುಸ್ತಕಲು ಇಂಚನೆ ನನಲಾತ ಬರಡು ಅರೆಗು ದೈವ ದೇವರನ ಅನುಗ್ರಹ ಉಪ್ಪಡು ಪಂಡದು ಹಾರೈಸಿಯರು. ಸಂಗೀತ ಮಂಡು ಕೆಲವು ವಿಚಾರಗಳುಳ್ಳ ಕೆಲವು ನುಡಿಗಟ್ಟರುಂಡು ಕೆಲವು ಆಯ್ಕೆ ಐಟಲ ಉಪಗಾತ ಹೆಚ್ಚಿ ದೈವ ಆರಾಧನೆ
ದೈವ ಆರಾಧನೆ ಮೂಲ ಆತೀನಿ. ಒಂಚೆ ಬತ್ತೆ ದೈವ ಹೊತ್ತು ಪುಟ್ಟುಂಡು ಓಡಿ ಬತ್ತಂಡಿ ಓಡಿ ನೆಲೆ ಊರಿನ ಈ ಕುಟುಂಬ ನಿಂಚ ಬತ್ತುಂಡು ಈ ಕುಟುಂಬದ ಏರು ಮಾತ ಏಳಿಗೆಟ್ ಬಾತುಂಡು ಅಂಟೊಂಜಿ ಪದ್ಧತಿ ಪನ್ಮಣಿ ಇತ್ತಿಲ್ಲಿ. ಇನ್ನು ಮಾತ್ರ ಈಗ ಅವಕಾಶ ಲಜ್ಜಿ ಅಂಡ ಏದ ಕಾಲೋಡ ಇದು ಬುಕ್ತತ್ತೇನೆ ಒಂಜಿ ನಲ್ಪೋಷರು ದಿಂಚಿದ ತೋನಾಗ ಮನಸ್ಸರೆ ಈ ಪುಸ್ತಕ ಒಂದು ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯದ ಬಗ್ಗೆ ಮತ್ತು ಎಡ್ಡೆ ಇದ್ದಂಥವರು ಮಾತ್ರ ಎಡ್ಡೆ ಪುಸ್ತಕಗಳನ್ನು ಬರಬಾರ್ದು ಈ ದೈವಾರಾಧನ ಬಗ್ಗೆ ಯಥ ನೆಟ್ ಬತ್ತದೆ ಟೇಪ ನೀ ಅವು ಆ ಕಾಲೋಡ ಅವು ಬರಲಾಂಡ ಐದು ಬುಕ್ಕದ ಕಾಲೋಡ ಇಂಜಿನ ಮಂಡ ಇನ್ನು ಬರಲು ಉರಿ ವಿದ್ವಾಂಸರು ಬತ್ತದೆ ಪೂರ ಆ ದೈವಾರಾಧನೆ ಕೂಟೋಡು ಬತ್ತ ಕಲಾಟ ಬತ್ತದೆ ದೈವದ ಸಂಧಿನ ಜೊತೆ ಕೆಪಿ ಕೊಡ್ತು ಅತ್ತಂಡ ದೈವದ ನುಡಿಕಟ್ಟು ನುಂಚಿ ಕೆಪಿ ಕೊಡ್ತು ಅತ್ತಂಡ ಕೆಲವು ಮಧ್ಯಸ್ಥರ ನಗಲ ಮತ್ತು ಆಯ್ನ ಹಿರಿಯಾಕಲು ಅಕಲ ಮತ್ತು ಆಯ್ನ ಮಾಹಿತಿ ಇಕ್ಕಂಡು ನೀನು ಮತ್ತೆ ಬರೆಯದು ಒಂದು ಪುಸ್ತಕ ರೂಪ ಪಡ್ಕೊಂಡ್ರೆ ಬತ್ತ ಶುರುವಾಂಡ ಅವು ಬೋಡೆ ಬತ್ತನೆ ಮಂಡ ನಮ್ಮ ಯೂನಿವರ್ಸಿಟಿ ಮತ್ತೆ ಬತ್ತಂಡ ಅವಳ ಎಂಕ್ಲಂಜಿ ಎನ್ನಂಜ ಅನುಭವ ಪ್ರಕಾರ ಅಂದತ್ತ ನಿಂಗೆ ಗೊತ್ತು ಎನ್ನಂಜ ಅನುಭವ ಪ್ರಕಾರ ನಂದು ಈ ಥರ ನಂಗೆ ಎಚ್ಚರಿಕೆ ಕಾರಣ ಹೋಗೊಂಡ ವಿದೇಶದ ಕಡೆ ರಘು ಇಡುಕುದೆರಣ ಎನ್ನ ನಲಿಕೆ ಕವನ ಸಂಕಲನಡು 35 ಕವಿತೆಲು ಉಂಡು ಅವೆಟು ಸುರುತ ಕವನ ಎನ್ನ ನಲಿಕೆ ದೈವ ನರ್ತಕಿಯರನ್ನ ಬದುಕದ ಚಿತ್ರಣಲೆನ್ನು ತೋಜ ಉಂಡು ಅರೆನ ಪ್ರತಿಯೊಂಜಿ ಕವಿತೆಡು ಎಡ್ಡೆ ಕೊಡಿಪು ಉಂಡು ಕೊಡಕ್ಕೆನ ಉಂಡು ಎಡ್ಡೆ ಮದಿಪು ಉಂಡು ಎಡ್ಡೆ ಕೊಡಿಪುದ ಕವಿತೆಲೆನ್ನು ಕಟ್ಟುಣ ಕಲೆ ಇಮ್ಮೆರೆಗೂ ಒಲಿದು ಬೈದನ್ನು ಪಂಡದು ಕುಡ್ಲ ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜಿದ ತುಳು ವಿಭಾಗದ ಪ್ರಾಧ್ಯಾಪಕಿ ಶ್ರೀಮತಿ ಮಣಿ ಮನಮೋಹನ ರೈ ಎನ್ನ ನಲಿಕೆ ತುಳು ಕವನ ಸಂಕಲನದ ಬಗ್ಗೆ ಪೊಲಬು ಕೊರಿಯರು ಉಂಜಿ ದಾರುಣ ವ್ಯತಕತೆ ತೋಜುದು ಬರ್ಪುಂಡು ಮುನೇನು ಓದುನಗ ಪ್ರಾಯದ ಅಪ್ಪೆಮ್ಮೆನ ಆಶ್ರಮಗ ಬುಡ್ಪಿನ ಜೋಕ್ಲೆನ ಕತೆ ನೆನಪಾಪುಂಡು ಧರ್ಮ ತಿಳಿತನ ಪನ್ಪಿ ಕವಿತೆಡು ನಮ್ಮನ್ನು ಕಷ್ಟ ಸಂಕಟೋಡ್ದು ರಕ್ಷಣೆ ಮಲ್ಪರೆ ಬರ್ಪಿನಾಯೇ ವಾ ಜಾತಿ ಧರ್ಮ ದಯಾಂಡದಾನೆ ಉನ್ನೇನು ಏರ್ಲಕ್ಕೇನು ಏರ ಧರ್ಮ ತಿಳಿತಂಡು ಉಂದು ಕೋಮುವಾದಿಲೆನ ಮನಸ್ಸಿನ ನಾಟೋಡು ಮನುಷ್ಯತ್ವನೇ ಮಲ್ಲ ಧರ್ಮ ಸಮಾಜಡು ಶಾಂತಿ ಸಮಾಧಾನ ನಿಲೆಯುಂತೋಡು ಪನ್ಪಿ ಆಶಯ ಈ ಕವಿತೆಡು ಉಂಡು ಅಹಂಕಾರ ಪನ್ಪಿನ ಕವಿತೆಡು ಅಧಿಕಾರಿ ಶಾಹಿದ ಅಹಂಕಾರದ ದಬ್ಬಾಳಿಕೆಡು ಬಡವುದ ಬಡಪತ್ತಿದ ಕತ್ತಲೆಡು ದಿನನಿತ್ಯ ಸಹಿತ ಬದುಕುನ ಜನಕ್ಲೇನ ವರ್ಗಗ ಬಿಡುಗಡೆ ಓಲು ಪನ್ಪಿನ ಕವಿ ತನ್ನ ದೇನೇನು ಕವಿತೆಡು ಪಲ್ಲಿ ಉಮಿಲು ನರಮಾನಿನ ಸಾಂಕೇತಿಕವಾದ ಗಲಸೊಂದು ದರ್ಶಿಸಾದೆರು ಸಂಸೆಯು ಪನ್ಪಿನ ಕವಿತೆಡು ಜನಕ್ಲೆ ಜನಕ್ಲೆನ ನಡುಟು ವೈಷಮ್ಯ ಕೊಂದು ಬರ್ಪಿನ ಸ್ವಾರ್ಥಗೋಸ್ಕರ ಗುಪ್ಪುಲೇನು ಗುಬ್ಬುದು ಜನಸಾಮಾನ್ಯನ ಜೀವನನ ದುಸ್ತರ ಮಲ್ಪುನ ಪಾಷಾಣ ಮುಖಿಲು ಒವೇ ಮತ ಧರ್ಮದ ತತ್ವ ಪಾಲಿಸಂದಿನ ಕುಲು ಪಂದು ಕವಿ ಕೊಡಕ್ಕೆನಡು ಕೊಡಪುವೇರು ಸುರತ್ಕಲ್ ಗೋವಿಂದದಾಸ ಕಾಲೇಜಿದ ಪ್ರಾಂಶುಪಾಲೆಯರು ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಗುರುಕರ್ಮೆಯನ್ನು ವಹಿಸಿದ ರಘು ಇಡುಕುದೇರನ ಕವನ ಸಂಕಲನಲು ಇಂಚನೆ ನಲಲಾತ ಬರಡು ಪಡೆದು ಎಡಪು ಬಯಕಿಯರು ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡಿದರು ಪ್ರವೇಶ ಮನೆ ಮೇರಂ ಎಂಎ ಕ್ಲಾಸಿಗೆ ಸರ್ ಅವರನ್ನು ಲೋಕೇಶ್ ಅವರನ್ನು ಕರ್ಕೊಂಡು ಹೋಗಿ ಪಾಠ ಮಾಡಿಸಿ ಅಂದರೆ ಸಂಧಿಯ ಒಂದು ಮೀಮಾಂಸೆ ಅಥವಾ ತುಳುವಿನ ಮೀಮಾಂಸೆ ಹೇಗೆ ಇದೆ ಕನ್ನಡ ಕಾವ್ಯಾಂಸೆಯನ್ನು ಭಾರತೀಯ ಕಾವ್ಯಾಂಸೆ ಪ್ರಕಾಶಕರು ಕಲ್ಲೂರು ನಾಗೇಶ್ ಪತ್ರಕರ್ತರು ಕವಿ ರಾಜೇಶ್ ಶೆಟ್ಟಿ ದೋಟ ಮಲ್ಲಭಿನ್ನರಾದ ಪಾಲು ಪಡೆದು ರಘು ಇಡುಕಿದರೆಗೆ ಶುಭ ಹಾರೈಸಿದರು ಗೋವಿಂದದಾಸ ಕಾಲೇಜಿನ ಉಪ ಪ್ರಾಂಶುಪಾಲರು ರಮೇಶ್ ಭಟ್ ಎಸ್ ಜಿ ಕರಾವಳಿ ಲೇಖಕಿಯರ ಬಗ್ಗ ವಾಚಕಿಯರ ಸಂಘದ ಅಧ್ಯಕ್ಷರು ಡಾಕ್ಟರ್ ಜ್ಯೋತಿ ಚೇಳಿಯಾರು ಎಂಚಿತ್ತಿ ಪ್ರಮುಖರು ಲೇಸಗದ್ದಿಗಳಿದ್ದರು ಕವನ ಬರೆಪಿನಿ ಪಂಡ ಅವು ಬದುಕದ ಖುಷಿ ಕೆಲವು ವೈಚಾರಿಕ ವಿಷಯಲೇನು ನೇರ ನೇರ ಪನಿಯರ ಆಪುಜಿ ಅಂಚಿತ್ತಿ ವಿಷಯಲೇನು ಕವಿತದ ಮೂಲಕ ಪಂಡ ಅವು ಅರ್ಥ ಆಪಿನಕ್ಲೆಗೆ ಆಪುಣು ಪಂಡದು ಕವಿ ಉಪನ್ಯಾಸಕರು ರಘು ಹಿಡಿಕಿದು ತನ್ನ ಪುಸ್ತಕದ ಬಗೆಟು ಅನಿಸಿಕೆಲೆಯನ್ನು ಪಟ್ಟೊಂಡೇರು ಎಲ್ಲವೂ ಬದಲಾಗುತ್ತದೆ ಪಂಪಿನ ಪುಸ್ತಕದ ಸುರುಟು ಬರುತ್ತೆ ಸಾಹಿತ್ಯ ಪಂಡ ಅವು ಬದುಕು ಎಲ್ಲ ಸಾಹಿತ್ಯ ಪಂಡ ಬದುಕದ ಖುಷಿ ಕಾದು ಬುಕ್ಕ ಬದುಕನ ಖುಷಿ ಕಾದು ಯಾನ್ ಬದುಕದೇ ಪಂಪಿನ ಒಂದು ಖುಷಿ ಕಾದವು ಆ ಮೂಲಕ ನನಗೆ ಎಡ್ಡೆ ವಿಚಾರವು ತೆರಿಪೊಳ್ಳು ಅನ್ಯಾಯ ಆಪನೇನು ಇಂಚಿನೂ ಪೂರ ಅನ್ನಲಿಟ್ಟು ಒಂಜಿ ಆತ ಸಾಹಿತ್ಯನು ಸೃಷ್ಟಿ ಮಲ್ಪುನಂಚಿನ ಒಂಜಿ ಮನಸ್ಸು ಎರಡು ಮೂಡದು ಬೈದು ಐನು ಇನ್ನು ಈ ಕವಿತದ ಮೂಲಕ ದುಂಬುದೀತೆ ಈ ಕವಿತೆಲು ಬೇತ ಬೇತ ಪತ್ರಿಕೆಗಳು ಮಾಧ್ಯಮಗಳು ಪ್ರಚಾರ ಆಯ್ನಂಚಿನ ಕವಿತೆಲು ಐನು ಪೂರ ಮೂಲ ಕಟ್ಟುಕೊಡ್ತೆ ಆ ಕಾರ್ಯಕ್ರಮಕ್ಕೆ ನಿಕ್ಲ ಮಾತ್ರ ಬತ್ತದರು ಎಲ್ಲ ಮೇತ್ ಮೋಕೆ ತೋಜಾದರು ಕೇವಲ ಕವಿಗೋಷ್ಠಿಗೆ ಯಾನು
ಸಮಾಜದ ದಿಂಜನೂ ದಿಂಜಡು ಪಂತ ನಂಚನ ನೆಲೆಟ್ಟ ಕವಿಗೋಷ್ಠಿ ಆಯೋಜನೆ ಮಂತಿನತ್ತ ನಮ್ಮ ಒಂಜಾತ ಜನ ನಮ್ಮ ಮಾತೆಲ್ಲ ಪರಸ್ಪರ ತಿಕ್ಕಪ್ಪ ಒಂಜಿ ಬದುಕದ ಖುಷಿನೋ ಸಂಭ್ರಮನೋ ನಾನು ಪೂರ ಪಟ್ಟನೋಪ್ಪ ಆ ನೆಲೆಟ್ಟು ನಮ್ಮ ಅವರ ಮಾತೆಲ್ಲ ಅವರ ಸೇರ್ಗ ಪಂಪಿನ ಒಂದು ಉದ್ದೇಶ ಕವಿಗೋಷ್ಠಿ ಒಂದು ಹಿರಿಯ ದೈವ ನರ್ತಕಿಯರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕವನ ಸಂಕಲನ ಬಿಡುಗಡೆ ಮಲ್ತಿನ ಲೋಕಯ್ಯ ಸೇರ ಮಾಣಿ ಈ ಮೇರೆಗೆ ಈ ಪಡ್ತು ಮಾನದಿಗೆ ಮಲ್ತೇರು ರಘು ಇಡ್ಕುದೇರ ನಮಗೆ ವಿನಮ್ರ ಇಡ್ಕಿದು ಪ್ರಾರ್ಥನೆ ಪಂಡೇರು ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರು ಹರೀಶ್ ಸುಲಾಯ ಒಡ್ಡಂಬೆಟ್ಟು ಸಭೆ ನೆಯ್ದುಕೊಂಡೇರು ಉಪನ್ಯಾಸಕಿ ಸುಲೋಚನಾ ಪಚ್ಚಿನಡ್ಕ ಸಭೆ ಸುಧಾರಿಕೆ ಮಲ್ತೇರು ಕುಡ್ಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರು ಗೋಪಾಲಕೃಷ್ಣ ಶಾಸ್ತ್ರಿ ಸೊಲ್ಮೆ ಸಂದಾಯರು ಎಲ್ಲ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು ಪ್ಲಾಸ್ಟಿಕ್ ಸಾಮಗ್ರಿಗಳು ಸ್ಟೀಲ್ ಪಾತ್ರೆಗಳು ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್ ಅತ್ಯಂತ ಮಿತ ದರ ಗುಣಮಟ್ಟದ ಸಾಮಗ್ರಿಗಳು ಅಸೇಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್ ಮಾಲಕರು ಸಲೀಂ ಮೆಗಾ ಆರ್ವಿ ಆರ್ಕೆಟ್ ಎಸ್ಬಿಐ ಬ್ಯಾಂಕ್ ಹತ್ತಿರ ಅಸೇಗೋಡಿ ಉಳ್ಳಾಲ ತಾಲೂಕು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಾಗರಿಕ ವೇದಿಕೆ, ಸುಸ್ಥಿರ ಉಳ್ಳಾಲ ಕನಸುಗಾರ ವೇದಿಕೆ ಬಗ್ಗೆ ರೋಷಣಿ ಹಳೆ ವಿದ್ಯಾರ್ಥಿ ಸಂಘದ ಒಟ್ಟು ಸೇರಿಕೆಡು ಉಳ್ಳಾಲ ಮಾಸ್ತಿಕಟ್ಟದ ಅದಮ್ಯ ಚೇತನ ವಿಶೇಷ ಜೋಕ್ಲೆನ ಕೇಂದ್ರ ಪುಸ್ತಕ ಬಿಡುಗಡೆ ಲೇಸು ಪೌರ ಸನ್ಮಾನ ಅಂಚನೆ ಉಳ್ಳಾಲ ನಾಗರಿಕ ವೇದಿಕೆದ ಹೊಸ ಲಾಂಛನದ ಬಿಡುಗಡೆ ಲೇಸನ್ನು ಶನಿವಾರ ನಡಪಾಯರು. ಉಳ್ಳಾಲ ನಾಗರಿಕ ವೇದಿಕೆ ಸುಸ್ಥಿರ ಉಳ್ಳಾಲ ಕನಸುಗಾರರ ಬಳಗ ಉಳ್ಳಾಲ ಬೊಕ್ಕ ರೋಷನಿ ಹಳೆ ವಿದ್ಯಾರ್ಥಿ ಸಂಘ ಕುಡ್ಲ ಮೊಕ್ಲಿನ ಒಟ್ಟು ಸೇರಿಗೆಟ್ ಪುಸ್ತಕ ಬಿಡುಗಡೆ ಪೌರ ಸನ್ಮಾನ ಬೊಕ್ಕ ಉಳ್ಳಾಲ ನಾಗರಿಕ ವೇದಿಕೆದ ಲಾಂಛನ ಬಿಡುಗಡೆ ಲೇಸ್ ಮಾಸಿಕಟ್ಟೆದ ಅದಮ್ಯ ಚೇತನ ವಿಶೇಷ ಮಕ್ಕಳ ಹಗಲು ಪಾಲನಾ ಕೇಂದ್ರಡ್ ಶನಿವಾರ ನಡೆತದೆ. ಕಾರ್ಯಕ್ರಮದ ಪಾಲ್ಪಡೆಯನ ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ ನಮ್ಮ ಊರನ್ನು ಸೌಹಾರ್ದದ ನೆಲೆಯಾದ ನಿರ್ಮಾಣ ಮಲ್ಪೆರೆ ಮಾತೆರ್ಲ ಶ್ರಮ ಪಡೋಡು ಜಾತಿ ಮತ ಪಂಥ ಬುಡ್ದು ಮಾತೆರ್ಲ ಒಟ್ಟಾದ ಸಂಘಟನಾತ್ಮಕವಾದ ಬೇಲ ಮಲ್ತಂಡ ಮಾತ್ರ ಇಂದು ಸಾಧ್ಯ ಪಂಡ ತೆರಿಪಾಯರು. ಅವನೊಬ್ಬ ಅಧಿಕಾರಿಯಾಗಿರ್ತಾನೆ ಸಂಬಳ ತಗತಾನೆ ಮನೆಗೆ ಹೋಗ್ತಾರೆ. ಸಾಹೇಬ್ರು ಎಷ್ಟೇ ಕೆಲಸ ಇದ್ರು ಬಂದು ನಿಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಇವತ್ತು ಬಂದಿದ್ದಾರೆ ಸನ್ಮಾನ ಸ್ವೀಕರಿಸಕ್ಕೆ ಅಂದ್ರೆ ನಿಮ್ಮ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸಿದಾರೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಹಾಗೆ ನಾನು ಒಂದು ಲಾಂಛನದ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬಿಡ್ತೀನಿ. ನೋಡಿ, ನಾವುಗಳು ಒಂದು ಮರ ನಿರ್ತೀವಿ, ಮರ ನೆಟ್ಟು ನಮ್ಮ ಕಣ್ಣು ಮುಂದಲೇ ಅದು ಮರ ಹಣ್ಣಾಗಿ ಮರವಾಗಿ ಬೆಳೆದು ಹಣ್ಣಾಗಿ ಬಿಟ್ಟು ಆ ಬಿಟ್ಟಂತ ಸಂದರ್ಭದಲ್ಲಿ ಆ ಮರ ನೆಟ್ಟಂತ ಆ ಮರ ನೆಟ್ಟಿರೋ ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಹಾಗೆ ಎತ್ತು ಮಕ್ಕಳು ನಮ್ಮ ಕಣ್ಣು ಮುಂದೆ ಬೆಳೆದು ಅವು ದೊಡ್ಡ ನಮ್ಮ ಶ್ರೇಯಸ್ಸಿಗೆ ಸಮಾಜಕ್ಕೆ ಒಂದು 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 ಒಳ್ಳೆ ಆಸ್ತಿ ಆಗಿದ್ರೆ ಆ ಎತ್ತು ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ತದೆ. ಹಾಗೆ ಇವತ್ತು ನಿಮ್ಮ ನಾಗರಿಕ ಉಳ್ಳಾಳ ವೇದಿಕೆಯವರು ಒಂದು ಲೋಗವನ್ನ ಸ್ಟಾರ್ಟ್ ಮಾಡಿ ಆ ಲೋಗದ ಮೂಲಕ ಒಂದು ಸೇವಾ ಮನೋಭಾವವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ದೇಹದ್ವೇಷವನ್ನು ಇಟ್ಕೊಂಡು ನೀವು ಮಾಡಿದಿರ. ಇದಕ್ಕೆ ಈ ಸಮಗ್ರ ಉಳ್ಳಾಳದ ನಾಗರಿಕ ವೇದಿಕೆ ಒಂದು ಒಂದು ಸ್ವಾಭಿಮಾನದ ಸಂಕೇತವಾಗಿ ನೀವು ನಾನಾದರೂ ಭಾವಿಸ್ತೀನಿ. ಇದು ಸ್ವಾಭಿಮಾನದ ಸಂಕೇತ. ಇದು ನೋಡಿ, ಹಿಂದೆ ನಾವು ಐತಿಹಾಸಿಕವಾಗಿ ತಗೊಂಡ್ರೆ ಪ್ರತಿಯೊಬ್ಬ ರಾಜಮನೆತನದಿಂದ ಹಿಡ್ಕೊಂಡು ಪ್ರತಿಯೊಬ್ಬ ದೇಶ ಹಿಡ್ಕೊಂಡು ಪ್ರತಿ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿ ಲಾಂಛನದ ಮೂಲಕ ನಾವು ಸೇವಾ ಮನೋಭಾವವನ್ನು ಮಾಡ್ಕೊಂಡ್ಬಂದಿರೋ ಪರಂಪರೆಗಳನ್ನು ನೋಡಿದ್ವಿ. ಈಗ ನಮ್ಮ ದೇಶದ ಪರಂಪರೆ ಕೇಸರಿ ಬಿಳಿ ಹಸಿರು ಮೂರು ಚಕ್ರ.
ಹಾಗೆ ನೀವು ಇವತ್ತು ಉಳ್ಳಾಲಕ್ಕೆ ಒಂದು ಸ್ವಾಭಿಮಾನದ ಸಂಕೇತವಾಗಿ ಇಟ್ಟುಕೊಂಡು ನನ್ನ ಉಳ್ಳಾಲ ನಮ್ಮ ಉಳ್ಳಾಲ ಎಂಬ ದೇಹದ್ವೇಷವನ್ನು ಇಟ್ಕೊಂಡು ಹೆಗ್ಲ ಮೇಲೆ ಹೆಗ್ಲು ಕೊಟ್ಟುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಉಳ್ಳಾಲದ ಸಮಸ್ತ ನಾಗರಿಕ ಬಂಧುಗಳಿಗೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಸ್ವಾಭಿಮಾನ ಸಂಕೇತವಾಗಿ ನೀವು ಮಾಡಿರೋದು ನಿಜವಲ್ಲ ಅಂತ ಹೋಗೋಣ. ನಾನು ಉದ್ಘಾಟನೆ ಮಾಡ್ತಿರೋದು, ನೀವೆಲ್ಲ ಭಾಗಿಯಾಗಿರೋದು. ಇನ್ನ ಮುಂದೆ ಇತಿಹಾಸ ಇದು, ಇದೇನು ಇವತ್ತೇ ಮುಗಿಯಲ್ಲ, ಇದಕ್ಕೆ ನೂರ ವರ್ಷ ಏನಂತಾರೆ 25 ವರ್ಷ 50 ವರ್ಷ 75 ವರ್ಷ ಸುವರ್ಣ ಮಹೋತ್ಸವ ಅಂತ ಆಗ್ತದೆ. ರೋಶನಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಮಿಸ್ ಇವಲಿನ್ ಬೆನಿಸ್ ಕಾರ್ಯಕ್ರಮ ಉದೀಪನ ಮಲ್ತೇರ ಬಿಡುಗಡೆ ಬಿಡುಗಡೆಯಾಗಿದೆ. ಇದಕ್ಕೆ ಭಾಗಿಯಾಗಿರುವಂತಹ ಹಾಗೂ ನಮ್ಮೆಲ್ಲ ಕನಸುಗಳನ್ನು ನನಸಾಗುವಂತಹ ಕರ್ಮಗಳಲ್ಲಿ ಭಾಗಿಯಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ವಿಶೇಷವಾಗಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ವೃತ್ತ ನಿರೀಕ್ಷಕರಾದಂತಹ ಬಾಲಕೃಷ್ಣ ಎಚ್ ಎನ್ ಶ್ರೀಯುತ ಬಾಲಕೃಷ್ಣ ಎಚ್ ಎನ್ ಇವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಉಳ್ಳಾಲ ನಾಗರಿಕ ವೇದಿಕೆದ ಅಧ್ಯಕ್ಷರು ಸಾಗರ್ ಕಲೇತ್ ಗುರ್ಕಾರನ್ನು ವಹಿಸಿದ್ದೇರು. ಕುಮಾರಿ ತನುಜಾ ಬರೇನ ಉಳ್ಳಾಲದ ಬದಲಾವಣೆಯ ಹರಿಕಾರರು ಪುಸ್ತಕ ಬಿಡುಗಡೆಯನ್ನು ಈ ಪೊರತು ಮಾಡ್ತೇರು. ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಲ್ತಿನ ಉಡುಪಿ ನಗರಸಭೆ ಪೌರಾಯುಕ್ತರು ರಾಯಪ್ಪ, ದರ್ಗಾ ಮಾಜಿ ಅಧ್ಯಕ್ಷರು ಅಬ್ದುಲ್ ರಶೀದ್, ಹಳೆಕೋಟೆ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಜನಾಡಿ, ನಿವೃತ್ತ ಶಿಕ್ಷಕಿಯರು ಜಾನಕಿ ಪುತ್ರನ್, ವಾಸ್ತೇವರಾವ್, ಸುಂದರ್ ಉಳಿಯಾ, ಪ್ರೀತಮ್ ಕುಮಾರ್ ಮೊಕ್ಳಿಗೆ ಮಾನಾದ್ಗೆ ಸಂದಾಯರು. ಸನ್ಮಾನ ಆಸನದಲ್ಲಿ ಆಸನರಾಗಿದ್ದಾರೆ ಶಿಷ್ಯ ಹಾಗೂ ಅಧ್ಯಕ್ಷರಾಗಿ ಉಳ್ಳಾಲದಲ್ಲಿ ಶಾಂತಿ ಸೌಹಾರ್ದ ತನುಜಾರವರ ಸಮಾಜಮುಖಿ ಮನಸ್ಸು ಶ್ಲಾಘನೀಯ ಮತ್ತು ಅವರಲ್ಲಿ ಸಹಕಾರಿ ಜಾಗೃತಿಯನ್ನು ಮೂಡಿಸಿದ ಹೆಗ್ಗಳಿಕೆ ಇವರಿಗಿದೆ. ಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನು ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ತಮಗೆ ಇಲ್ಲದ ಕೆಲಸ. ಸದಾ ಅಧ್ಯಯನ, ಕಾರ್ಯಕ್ರಮ ನಿರೂಪಣೆ, ಪುಸ್ತಕ ಸ್ಮರಣಿಕೆ. ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಉಳ್ಳಾಲವನ್ನ ಮಾದರಿಯನ್ನಾಗಿಸುವ ಬದಲಾವಣೆಯ ಹರಿಕಾರರಾಗಿರುವುದಕ್ಕೆ ಇವರು ಸಾಧನೆ ಪಟ್ಟಿ ಮಾಡುದು ಅಂತ ಹೇಳಿದ್ರೆ ಉಳ್ಳಾಲದ ತ್ಯಾಜ್ಯ ವಿಲೇವಾರಿ ಇದನ್ನ ಪಚ್ಚನಾಡಿಗೆ ಕಳಿಸುವುದನ್ನ 6 ತಿಂಗಳೊಳಗಾಗಿ ಮಾಡ್ತೇನೆ ಅಂತ ಹೇಳಿದ್ದು ಅದು ಮಾಡಿದ್ದಾರೆ ಅವರು. ಮತ್ತು ಉಳ್ಳಾಲದ ಕೋಳಿ ತ್ಯಾಜ್ಯ ಏನು ನೇತ್ರಾವತಿ ನಮ್ಮ ನದಿಗೆ ಸೇರ ಟ್ಯಾಕ್ಸ್ ಕಲೆಕ್ಷನ್ ಏನಿತ್ತು ಇವರ ಟೈಮಲ್ಲಿ 22 ಟೈಮಲ್ಲಿ 5 ಕೋಟಿ ದಾಟಿತ್ತು. ಇದುವರೆಗೆ ಅದು 3-4 ಕೋಟಿ ಅದೊಂದು ಇವರದು ಒಂದು ರೆಕಾರ್ಡ್. ಈ ರೆಕಾರ್ಡ್ ಅನ್ನ ಯಾರದೇ ಗೊಬ್ಬರ ತಯಾರಿಕೆಯಲ್ಲಿ ಸಹ ಇವರು ಒಳ್ಳೆಯ ಕೆಲಸ ಮಾಡಿರ್ತಾರೆ. ಒಂದಲ್ಲ ಎರಡಲ್ಲ ಸುಸ್ಥಿರ ಉಳ್ಳಾಲದ ಕನಸುಗಾರರಲ್ಲಿ ಒಬ್ಬರಾಗಿ ಸ್ವಚ್ಛತೆಯಲ್ಲಿ ಬೆಳೆದ ತರಕಾರಿಗಳನ್ನು ಮಕ್ಕಳ ಬಿಸಿ ಊಟಕ್ಕೆ ಉಪಯೋಗಿಸುತ್ತಿದ್ದಲ್ಲಿ ಉಳ್ಳಾಲವನ್ನು ಮಾದರಿಯಾಗಿಸುವ ಬದಲಾವಣೆಯ ಹರಿಕಾರರಲ್ಲಿ ನಮಗಿದು ರೀತಿಯ ಅಭಿನಂದನೆ. ನಗರಸಭೆ ಕೌನ್ಸಿಲರ್ ಜಬ್ಬಾರ್, ಯೂತ್ ಸ್ಪೋರ್ಟ್ಸ್ ಅಕಾಡೆಮಿ ನಿರ್ದೇಶಕರು ಸಾಜಿದ್ ಉಳ್ಳಾಲ್, ಉಳ್ಳಾಲ ನಾಗರಿಕ ವೇದಿಕೆ ಸದಸ್ಯರು, ಜಮಾತಿ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ ಅಧ್ಯಕ್ಷರು ಅಬ್ದುಲ್ ಕರೀಂ, ಮಾಜಿ ಕೌನ್ಸಿಲರ್ ಇಬ್ರಾಹಿಂ, ಫಿರೋಜ್ ಕೋಟೆಪುರ, ಇಫ್ತಿಕಾರ್ ಕೋಟೆಪುರ, ರೋಹಿದಾಸ್ ವಂಗೇರಾ, ನವೀನ್ ನಾಯಕ್, ಶರೀಫ್, ಉಮರ್ ಫಾರೂಕ್ ಅಳೆಕಲ, ದಾಕ್ಷಾಯಿನಿ, ಎನ್ಐಟಿಕೆ ಪ್ರಾಂಶುಪಾಲರು ಪ್ರಮೀಳಾ ಕೊಂಡಾನ, ಸೈಯದ್ ಬಂಗ್ಲೆ, ಇಬ್ರಾಹಿಂ ಕಂದಕ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲ ನಾಗರಿಕ ವೇದಿಕೆದ ಸಂಚಾಲಕರು ಜಾಕಿರ್ ಇಕ್ಲಾಸ್ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕವಾದ ಪಾತೀರ್ಯರು. ಮಕ್ಕಳ ಸಾಹಿತ್ಯ ಪರಿಷತ್ ಉಳ್ಳಾಲ ಅಧ್ಯಕ್ಷರು ಸಿಹಾನಾ ಬಿಎಂ, ಸುಸ್ಥಿರ ಉಳ್ಳಾಲ ಕನಸುಗಾರರ ಬಳಗದ ಸಂಚಾಲಕರು ಕಿಶೋರ್ ಅತ್ತಾವರ ಸಭೆ ಸುಧಾರಿಕೆ ಮಂತೇರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ.
ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13-24 ಸಾಮಾನ್ಯ ಬಡ್ಡಿದರ 8.0%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25-60 ಸಾಮಾನ್ಯ ಬಡ್ಡಿದರ 8.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankatta, Mangalore and near ARC Ullal Bail Tokot. Sudhivanjalige swagata. Bharata Social Baka Welfare Trust da 9ne varshada scholarship vitarana lesi anjane BSWT ವರ್ಷದ ವ್ಯಕ್ತಿ ಪ್ರಶಸ್ತಿ ಒಪ್ಪವನ ಲೇಸನ ಕುಡ್ಲ ವಿಶ್ವವಿದ್ಯಾನಿಲಯದ ಹಂಪನಕಟ್ಟದ ರವೀಂದ್ರ ಕಲಾಭವನಡು ಶನಿವಾರ ಬೈಯಾಗಿ ನಡೆಪಾಯರು. ಭಾರತ್ ಸೋಷಿಯಲ್ ಬೊಕ್ಕ ವೆಲ್ಫೇರ್ ಟ್ರಸ್ಟ್ದ 9ನೇ ವರ್ಷದ ಸ್ಕಾಲರ್ಶಿಪ್ ವಿತರಣೆ ಬೊಕ್ಕ BSWT ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಲೇಸನ ಕುಡ್ಲ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜ್ದ ರವೀಂದ್ರ ಕಲಾಭವನಡು ಶನಿವಾರ ಆಟನೆ ಮಲ್ದಿದ್ದೀರು. ಕುಡ್ಲ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಡಾಕ್ಟರ್ ಜಯರಾಜ್ ಅಮೀನ್ ಕಾರ್ಯಕ್ರಮ ಉದೀಪನ ಮಾಡ್ತದ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಆದರೆ ಯಾವತ್ತೂ ನಾವು ಸಮಾಜದ ಬಗ್ಗೆ ಯೋಚನೆ ಮಾಡೋದಿಲ್ವ, ಕೇವಲ ನಮ್ಮ ಬಗ್ಗೆ ಮಾತ್ರ ಮಾಡ್ತಾ ಬರ್ತೀವ, ಆಗ ಎಲ್ಲ ಸಮಾಜದಲ್ಲಿ ಕೂಡ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಜುಕೇಷನ್ನ ರಿಯಲ್ ಪರ್ಪಸ್ ಅನ್ನುವಂಥದ್ದಿದೆ, ಏನೋ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಏನೋ ಒಂದು ಮೋರಲ್ ಏನೋ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಅಥವಾ ಮೋರಲ್ ಏನೋ ಇದನ್ನು ಕಟ್ಟುವಂಥದ್ದಾಗಲಿ ಅದು ಸಂಪೂರ್ಣವಾಗಿ ಶಿಥಿಲಾಗಿ ಬಿಡ್ತದೆ. ಸೊ ಎಜುಕೇಷನ್ ಎಜುಕೇಷನ್ ಆಗಿ ಉಳಿಯದೆ ಏನೋ ಒಂದು ಆ್ಯಕ್ಚುಲಿ ಯಾವುದೋ ಅನಗತ್ಯ ಮೌಲ್ಯಗಳನ್ನು ನೀಡುವಂಥ ಒಂದು ಪ್ರಕ್ರಿಯೆ ಆಗಿ ಬಿಡ್ತದೆ. ಸೊ ಆದ್ದರಿಂದಾಗಿ ನಾವು ಎಲ್ಲ ಒಂದು ಕಡೆಯಲ್ಲಿ ಇವತ್ತು ನಮ್ಮ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಒಂದು ಉಳಿದವರ ಬಗ್ಗೆ ಕೂಡ ಯೋಚನೆ ಮಾಡುವಂಥ ಒಂದು ಏನೋ ಒಂದು ಆರೋಗ್ಯಪೂರ್ಣ ಒಂದು ಮನೋಭಾವವನ್ನು ನಾವು ಹೊಂದಲು ಭಾಳ ಮುಖ್ಯ ಆಗಿ ಬಿಡ್ತದೆ. ಸೊ ಈ ಥರದ ಒಂದು ಏನೋ ಮನೋಭಾವನ ಸೃಷ್ಟಿಸುವಲ್ಲಿ ನನಗೆ ಅನ್ನಿಸ್ತದೆ ಭಾಳ ಇವತ್ತು ಇನ್ನು ಇವತ್ತಿನ ಸಂಘಟಕರು ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರು ಭಾಳಷ್ಟು ಆ್ಯಕ್ಚುಲಿ ಮುಂದಾಳತ್ವದಲ್ಲಿದ್ದಾರೆ ಅಂತೇಳಿ. ಯಾಕಂದರೆ ನಾನು ಇವರೊಟ್ಟಿಗೆ ನನಗೆ ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ, ಕನೆಕ್ಷನ್ ಭಾಳ ಕಡಿಮೆ. ಬಟ್ ಆದರೆ ಸಹ ನಾನು ಅವರೊಟ್ಟಿಗೆ ಕಳೆದ ಒಂದು ಎರಡು ಒಂದು ಒಂದು ಕೆಲವು ಸಮಯದಲ್ಲಿ ನನಗೆ ಒಂದು ಏನು ಅಂತ ಅನ್ನಿಸ್ತದೆ ಅಂದರೆ ಇವರೆಲ್ಲರೂ ಕೂಡ ಎಲ್ಲ ಒಂದು ಕಡೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಸಮಾಜಮುಖಿ ಕೆಲಸಕ್ಕೆ ಯಾವುದೇ ರೀತಿಯ ಇವರಿಗೆ ಅಡ್ವರ್ಟೈಸ್ಮೆಂಟ್ ಪಾಪ್ಯುಲಾರಿಟಿ ಬೇಕಂತೇಳಿಲ್ಲ. ಸೊ ನೈಜವಾಗಿ ಏನೋ ಭಾಳ ಒಂದು ಜೆನ್ಯೂನ್ ಆಗಿ ಇನ್ವಾಲ್ವ್ ಮಾಡಿಕೊಂಡು ಆ್ಯಕ್ಚುಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಮಾಜದ ರೀತಿಯಲ್ಲಿ ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ಸಮಾಜಮುಖಿ ಚಿಂತನೆ. ಕಾರ್ಯಕ್ರಮದ ಪಾಲ್ಪಡೆಯನ ಪತ್ರಕರ್ತೆಯರು ವಿಜಯಲಕ್ಷ್ಮಿ ಶಿವರೂರು ಬೇತೆ ಬೇತೆ ಚಟುವಟಿಕೆಲದ ನಡುಟು ಜೀವನ ಸಾರ್ಥಕ್ಕೆ ಆವಡಾಂಡ ಪುಟ್ಟಿನೇಕ ನನಲಾದ ಅರ್ಥತಿ ಕೊಡಾಂಡ ನಮ್ಮ ಸಮಾಜಗಾದ ದಾದಾಂಡಲ ಮಲ್ಪೋಡು ಪಣ ತೆರಿಪಾಯರು. ನಾನು ಪತ್ರಿಕೋದ್ಯಮನ ಆರಿಸಿದ್ದು ಪ್ರೀತಿಯಿಂದ, ಯಾಕಂದರೆ ನಾನು ಈ ಸಮಾಜವನ್ನು ಈ ಸಮಾಜದ ಜನರನ್ನು ಉತ್ಕಟವಾಗಿ ಪ್ರೀತಿಸುವಂಥ ಜೀವನನ್ನದು ಅತ್ಯಂತ ಪ್ರೀತಿಸ್ತಿದ್ದೀನಿ ಈ ಸಮಾಜನ, ಈ ದೇಶನ. ಹಾಗಾಗಿ ನನಗೆ ಈ ಪತ್ರಿಕೋದ್ಯಮ ಒಂದು ದಾರಿ ಮಾಡಿಕೊಡ್ತು. ನಾವೆಲ್ಲ ಹುಟ್ಟಿದ ಮೇಲೆ ಬೇರೆ ಬೇರೆ ರೀತಿಯ ಕಾಯಕ
ಹೋರಾಟಗಳನ್ನು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಹೌದು ತಾನೆ? ನಮ್ಮ ಬದುಕಿಗಾಗಿ, ನಮ್ಮ ಅನಿವಾರ್ಯತೆಗಳನ್ನು ಪೂರೈಸೋಕ್ಕೋಸ್ಕರ ಅಥವಾ ನಮ್ಮ ಪ್ಯಾಷನ್ಗೋಸ್ಕರ, ಅಂದರೆ ನಮ್ಮ ಆಸಕ್ತಿ ಹವ್ಯಾಸಕ್ಕೋಸ್ಕರ ನಾವು ಏನೋ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಕಾರ್ಯಚಟುವಟಿಕೆಗಳ ಮಧ್ಯೆ ಒಂದು ಸಾರ್ಥಕ್ಯ ಭಾವ ಬೇಕಾಗತ್ತೆ ನಮಗೆ. ನಾನು ಹುಟ್ಟಿದ್ದು, ಎಲ್ಲರೂ ಹುಟ್ಟುತ್ತಾರೆ ತಾನೆ, ಎಲ್ಲರೂ ಸಾಯ್ತಾರೆ, ನಿಜ ಅಲ್ವಾ? ಆದರೆ ಹುಟ್ಟು ಸಾವಿನ ಮಧ್ಯದ ಈ ಕ್ಷಣ ಏನಿದೆ ಅದನ್ನು ಸಾರ್ಥಕ್ಯಗೊಳಿಸಲೇಬೇಕು. ಯಾಕೆ? ಗೊಬ್ಬರದ ಹುಳ ಹುಟ್ಟಿಲ್ವಾ? ಗೊಬ್ಬರದ ಹುಳ ಸಾಯುತ್ತೆ ಅಲ್ವಾ? ಆದರೆ ಅದು ಹುಟ್ಟಿಗೆ ಅರ್ಥ ಇದೆಯಾ? ಅದರ ಇಲ್ಲ. ಆದರೆ ನಮ್ಮ ಹುಟ್ಟಿಗೊಂದು ನಾವು ಸಾರ್ಥಕ್ಯವನ್ನು, ನಾವು ಅರ್ಥವನ್ನು ನಾವು ಕಲ್ಪಿಸಬೇಕಾಗತ್ತೆ. ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬಹುದು. ಅದೇ ನಾನು ಕಂಡುಕೊಂಡಿದ್ದು ಆ ಸಾರ್ಥಕ್ಯವನ್ನು ಪತ್ರಿಕೋದ್ಯಮದ ಮೂಲಕ. ಪತ್ರಿಕೋದ್ಯಮ ಬರೀ ವರದಿಗಾರಿಕೆ ಮಾಡೋದು ಮಾತ್ರ ಅಲ್ಲ, ಮೈಕ್ ಹಿಡ್ಕೊಂಡು ಹೋಗೋದು ಮಾತ್ರ ಅಲ್ಲ, ನೀವೇನು ಹೇಳ್ತೀರ ನೀವೇನು ಹೇಳ್ತೀರ ನೀವೇನು ಹೇಳ್ತೀರ ಅಂತ ಹೇಳ್ಕೊಂಡು ಬರೀ ಮೈಕ್ ಹಿಡಿಯೋಕೆ ಮಾತ್ರ ಪತ್ರಿಕೋದ್ಯಮ ಅಲ್ಲ. ಪತ್ರಿಕೋದ್ಯಮ ಈ ಹೇಗೆ ನಮಗೆ ಸಂವಿಧಾನ ಮೂರು ಅಂಗಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಪತ್ರಿಕಾ ರಂಗಕ್ಕೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ. ಮಾಧ್ಯಮ ಕ್ಷೇತ್ರದ ಸಾಧನೆಗಾದ ವಿಜಯಲಕ್ಷ್ಮಿ ಶಿವರೂರ್ರಿಗೆ BSWT ವರ್ಷದ ವ್ಯಕ್ತಿ ಪ್ರಶಸ್ತಿ ಕೊಡದು ಗೌರವಿಸಾಯರು. ಜೋಡಿಸಿಕೊಂಡು ಫಲಕವಾಗಿ ಕೊಡುವುದು ಕ್ರಮ, ಅದು ಎಷ್ಟರ ಮಟ್ಟಿಗೆ ಮನೆಯ ಕಪಾಟುಗಳಲ್ಲಿ ಶೋಭಿಸ್ತದೋ ಗೊತ್ತಿಲ್ಲ, ಕಚ್ಚಿ ಮುರಿದು ತಿನ್ನಲಂತೂ ಸಾಧ್ಯ ಇಲ್ಲ. ಆದರೆ ಸದುಪಯೋಗಗೊಳ್ಳಿ, ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಿತ ಪೂರ್ವಕವಾಗಿಯೋ ನೋಡಿಯೇ ನೋಡುವಂತೆ ಮಾಡುವುದು ಅದು ಗಡಿಯಾರ. ಅಂತಹ ಗಡಿಯಾರವನ್ನೇ ಈ ಬಾರಿ ನಾವು ಅತಿಥಿಗಳಿಗೂ ಸನ್ಮಾನಿತರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದೇವೆ, ಇದೊಂದು ವಿಶೇಷ. ಕುದ್ರೋಳಿ ಶ್ರೀ ಗೋಕರ್ಣನಾಥ PU ಕಾಲೇಜ್ ಪ್ರಾಂಶುಪಾಲರು ಆಶಾಲತ ಸುವರ್ಣ, ಮಿಲಗ್ರೀಸ್ PU ಕಾಲೇಜ್ ಪ್ರಾಂಶುಪಾಲರು ಮೆಲ್ವಿನ್ ವಾಸ್, ವಿಶ್ವವಿದ್ಯಾಲಯದ ನಿವೃತ್ತ ಸೂಪರಿಂಟೆಂಡೆಂಟ್ ಹರೀಶ್ ಕುಮಾರ್, ಅಶ್ರಫ್ MC ಕಾರ್ಯಕ್ರಮದ ಪಾಲ್ಪಡೆದಿದ್ದರು. BSWT ಸಂಸದ ಚೇರ್ಮನ್ ಎಲ್ ಅಮೀನ್ ಸಭೆ ನಿಂತ್ಕೊಂಡರು. ಅರುಣ್ ಉಳ್ಳಾಲ್ ಸಭೆ ಸ್ತಾರಿಕೆ ಮಾಡಿದರು. ಈ ಕುರಿತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ವಿತರಣೆ ಮಾಡಿದರು. ಶ್ರೀಮತಿ ದೇವಿಕಾ ಮತ್ತು ಶ್ರೀ ಸೌಂದರ್ಯ ರಮೇಶ್ ಹಾಗೂ ಮಕ್ಕಳು ಮತ್ತು ಕುಟುಂಬಸ್ಥರು ಇವರ ಸೇವೆಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲು ಇವರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ. ದಿನಾಂಕ 9/1/2024 ಮಂಗಳವಾರ ಸಂಜೆ 5:00. ಸ್ಥಳ ಕೊಲ್ಯ ಸಾರಸ್ವತ ಕಾಲೋನಿ ಮನೆಯ ಮುಂಭಾಗ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಶ್ರೀಮತಿ ದೇವಿಕಾ ಮತ್ತು ಶ್ರೀ ಸೌಂದರ್ಯ ರಮೇಶ್ ಹಾಗೂ ಮಕ್ಕಳು ಮತ್ತು ಕುಟುಂಬಸ್ಥರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಳದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವ ಲೇಸನ್ ಅಂಬಿಕಾ ರೋಡ್ ಗಟ್ಟಿ ಸಮುದಾಯ ಭವನದ ಐತಾರ ಇಡೀ ದಿನ ನಡಪಾಯಿರು. ಪೊಲದವರಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವನ ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನಡು ಐತಾರ ಅಡಣೆ ಮಾಡಿದ್ದೇರು. ವಾರ್ಷಿಕೋತ್ಸವದ ಗಣಹೋಮಾದಿ ವೈದಿಕ ವಿಧಿಗಳ ನಡಪಾದ ಶ್ರೀ ಸತ್ಯನಾರಾಯಣ ವೃತಾಚರಣೆ ಪೂಜೆ ನಡಪಾಯರು. ಸಮಾಜದ ಉಪಾಧ್ಯಕ್ಷರು ಚಂದ್ರಶೇಖರ್ ಗಟ್ಟಿ, ಶ್ರೀಮತಿ ಸುಪ್ರೀತಾ ಗಟ್ಟಿ ಪೂಜಾ ವಿಧಿಗಳದ ಮುತಾಲಿಗಿಡಿದ್ದೇರು. ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿನ ಬಳಗದಗ್ಲು ವೈದಿಕ ವಿಧಿಗಳು ಪೂಜಾ ಕಾರ್ಯಕ್ರಮ ನಡಪಾತ್ಕೊರಿಯರು. ಸಹಸ್ರನಾಮಾರ್ಚನಂ ಸಮರ್ಪಯಾಮಿ. ಓಂ
ಸಫೋಗೇವಲ ಕರ್ಪೂರಂ ನಾಗವಲ್ಯಾದಲೀಲಿತಂ ಚೂರ್ಣಂ ಕರ್ಪೂರಂ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಹಿರಣ್ಯರೋಧಿಹಿರಣ್ಯಸಂದ್ರಕಮಾನ್ನಮಾತ್ಯಧಿರಣ್ಯವರ್ಣಃ ಹಿರಣ್ಯಯಾತ್ ಪರಿಯೋನೆ. ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ, ಅನ್ನ ಪ್ರಸಾದ ವಿತರಣೆ ನಡೆತಲು. ಕೊಲದವರ್ಯಾನೆ ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಜನಾರ್ದನ್ ಗಟ್ಟಿ ಕನ್ನಿಮನೆ, ನಾಯಿಗೇರು ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ, ಮೇಲ್ಡೇರು ಯಾದವ್ ಗಟ್ಟಿ ಪಿಲಾರ್, ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ಗಟ್ಟಿ ಮೇರಿಹಿಲ್, ಕೋಶಾಧಿಕಾರಿ ಸತ್ಯಮೋಹನ್ ಗಟ್ಟಿ ಪಾಂಡೇಶ್ವರ, ಶ್ರೀ ಸೋಮನಾಥ ಸೇವಾ ಸಮಿತಿಯ ಅಧ್ಯಕ್ಷರು ಜಯರಾಮ್ ಗಟ್ಟಿ ಪಿಲಾರ್, ಉಪಾಧ್ಯಕ್ಷರು ದೇವದಾಸ್ ಗಟ್ಟಿ ಕಾಯಂಗಳ, ಶಂಕರ್ ಗಟ್ಟಿ ರಾಣಿ ಹಿತ್ಲು, ಕಾರ್ಯದರ್ಶಿ ರಾಜೇಶ್ ಗಟ್ಟಿ ತುಕ್ಕೋಟು, ಜೊತೆ ಕಾರ್ಯದರ್ಶಿಲು ಭುಜಂಗ ಗಟ್ಟಿ ಕಟ್ಟೆಪುಣಿ, ಪದ್ಮನಾಭ ಗಟ್ಟಿ ನಡಾರ್, ಕೋಶಾಧಿಕಾರಿ ರವಿಕುಮಾರ್ ಗಟ್ಟಿ ಬೋಂದೇಲ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಮಕ್ಕಳು 100 ರೂಪಾಯಿ ಕೊಡ್ದು ರಸೀದಿ ಮಲ್ಪಾವಡು.
ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ರಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಇಂದೇ ಭೇಟಿ ನೀಡಿ. ಮನೆ ನಿರ್ಮಾಣದ ಆಲೋಚನೆಯೇ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ, ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3-8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 08242285183. ಸುದ್ದಿಗಂಜನದ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಭಜನಾ ಮಂದಿರದ ಮಹಿಳಾ ವಿಭಾಗದ ಕಲು, ಕುಂಪಲ ಚೇತನ ನಗರ ಶಿವಪುರದ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ 53ನೇ ದಿನದ ಶನಿವಾರ ಭಯದ ಭಜನಾ ಸೇವೆ ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಶುಕ್ರವಾರ 53ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಅರ್ಚನಾ ಎಂ ಬಂಗೇರ ಬೊಕ್ಕ ಶ್ರೀ ಶಶಿಧರ್ ಮೂರುಕಟ್ಟೆ ಕುಂಪಲ, ಶ್ರೀಮತಿ ಸುನೀತಾ ಬೊಕ್ಕ ಶ್ರೀ ರವಿ ಕುಜುಮಗದ್ದೆ ಕುಂಪಲ, ಶ್ರೀಮತಿ ರಂಜಿತಾ ಬೊಕ್ಕ ಶ್ರೀ ಸಂತೋಷ್ ಬಾರ್ದೆ ಕುಂಪಲ, ಶ್ರೀಮತಿ ಶ್ರೇಯಾ ಬೊಕ್ಕ ಶ್ರೀ ದೀಪ್ತೇಶ್ ಕೋಟೆಕಾರ್, ಶ್ರೀಮತಿ ಸುಕನ್ಯಾ ಬೊಕ್ಕ ಶ್ರೀ ರವೀಂದ್ರ ಉಳ್ಳಾಲ್ ತುಡರ್ ಬೆಳಗಾಯರು. ವಿಶೇಷವಾದ 53ನೇ ದಿನದ ಭಜನಾ ಸೇವೆ ಈ ಕಾರ್ಯಕ್ರಮದ 52ನೇ ದಿನದ ಇಲ್ಲಿ ಭಜನಾ ಸೇವೆ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಭಕ್ತನ ಭಜನಾ ಮಂಡಳಿ ಅದು ಬಂದು ಭಕ್ತರಿಗಾಗಿ ವಿಶೇಷ ತಂಪುದ ಗಾಳಿ ಬೀಜ ಒಳದೆ ಒಂದು ಫ್ಯಾನ್ದ ಸೇವೆ ಎಲ್ಲ ಸಂದೈತ ಮಂದಿರ ಶ್ರೀಮತಿ ವಿದ್ಯಾ ಉದಯ್ ಅರೆಗಳ ಈ ಕ್ಷೇತ್ರದ ಪರವಾದ ಉಡಲ್ಬೆಂಜಿ ಸೊಲ್ಮೇಲು ಅವೆಲ್ಲ ಕಣೆ ಭಕ್ತನ ಭಜನಾ ನಕ್ಕಿಲ ವ್ಯವಸ್ಥೆಗೆ ಒಳದೆ ಪದ್ಯದ ವ್ಯವಸ್ಥೆ ಎಲ್ಲ ಆರೇ ಮಾತದೇಳು ಅಕ್ಕಲಿಗೆ ನನ್ನ ದೇವರು ಅನುಗ್ರಹ ಮಲ್ಪಾಡ ಮಣ್ಣು ದುರ್ಗಾ ಪರಮೇಶ್ವರ ದೇವರನ್ನ ನಟ್ಟೊಂದು ದುಬದ ಭಜನಾ ಸೇವೆ ನಡಪಾದ ಕೊಡುವುದು ಬಾಲಕೃಷ್ಣ ಮಹಿಳಾ ಸಮಿತಿ ಕುಂಭದ ಮಂಗಳ ವಿನಂತಿ ಮಾಡುವ ವಸುದೇವ ಸುತಂ ದೇವ
Oh, oh, oh.
ಆವಿರ್ತ ಬೊಕ್ಕ ಕುಂಪನ ಶ್ರೀ ಬಾಲಕೃಷ್ಣ ಮಹಿಳಾ ಭಜನಾ ಮಂಡಳಿ ದಕ್ಕಲು 53ನೇ ದಿನದ ಭಜನಾ ಸೇವೆ ನಡಪಾತ್ಕೊರಿಯರ್ ಭಜನೆ ಇದರ ವತಿಯಿಂದ ನಮಗೆ ನಮ್ಮನ್ನು ದಂಪತಿಯನ್ನು ಈ ನಂದಾದೀಪ ಬೆಳಗಿಸಲು ಪ್ರಜ್ವಲೆ ಮಾಡುವಂತಹ ಯೋಗ್ಯ ಭಾಗ್ಯವನ್ನು ನಮಗೆ ಒದಗಿಸಿದಂತಹ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಸಮಿತಿಯವರಿಗೆ ಹಾಗೆ ಈ ಬಾಲಕೃಷ್ಣ ಮಂದಿರ ವತಿಯಿಂದ ನಡೆಯುವಂತಹ ಈ ಭಜನೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಸ್ವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟ ಶ್ರೀ ದುರ್ಗಾ ಪರಮೇಶ್ವರ ದೇವತೆ ದೇವಸ್ಥಾನದ ಮಂಡಳಿಗೆ ನಮ್ಮ ಹೃದಯ ವಂದನೆ. ಹಾಗೆ ಭಜನೆಯೆಂದರೆ ಭಜನೆಯಿಂದ ವಿಭಜನೆಯಲ್ಲ, ಹಾಗೆ ಭಜನೆಯಿಂದ ಭಗವಂತನೆಡೆಗೆ ಎನ್ನುವ ಪರಿಕಲ್ಪನೆಯಲ್ಲಿ ನಮ್ಮನ್ನು ಈ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಒದಗಿಸಿದ ನಮಗೆಲ್ಲರಿಗೂ ಹೃದಯದ ಧನ್ಯವಾದ. ಹಾಗೆ ಈ ಕಾರ್ಯಕ್ರಮ ಸೂತ್ರವಾಗಿ ನೆರವೇರಲಿ ಅನ್ನುವಂತಹ ನಮ್ಮದು ಆಶಯ. ಹಾಗೆ ಈ 108 ಭಜನೆಯ ಸಂದರ್ಭದಲ್ಲಿ ಅದೆಷ್ಟು ದಂಪತಿಗಳನ್ನು ಪಾಲ್ಗೊಳ್ಳುವಂತಹ ಅವಕಾಶ, ಇದೊಂದು ನಿಜಕ್ಕೂ ಶ್ಲಾಘನೀಯ ವಿಷಯ. ಹಾಗೆ ಈ ದುರ್ಗಾ ಪರಮೇಶ್ವರ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗುವಂತಹ ಸಂದರ್ಭ. ಹಾಗೆ ಈ ಬ್ರಹ್ಮ ಕಳಶ ನಿರ್ವಿಘ್ನವಾಗಿ ನೆರವೇರಲಿ, ಹಾಗೆ ಭಕ್ತಿ ಪ್ರಧಾನವಾಗಿರಲಿ ಅನ್ನುವಂತಹ ನಮ್ಮ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆದರದಿಂದ ಸ್ವಾಗತಿಸಿದ ತಮಗೆಲ್ಲರಿಗೂ ಸುಂದರದೆಯ ಧನ್ಯವಾದಗಳು. ಡಿಸೈನ್ ಯುವರ್ ಡ್ರೀಮ್ ಫ್ಯಾಷನ್ ಡ್ರೆಸ್ ಮೆಟೀರಿಯಲ್ಸ್ ಡಿಸೈನಿಂಗ್ ಮತ್ತು ಸ್ಟಿಚಿಂಗ್ ಚೂಡಿದಾರ್ ಫ್ಯಾಬ್ರಿಕ್ಸ್ ಲೆಹಂಗಾ ಫ್ಯಾಬ್ರಿಕ್ಸ್ ಸಾರಿ ಮೆಟೀರಿಯಲ್ ಶಾಲ್ ಲೇಸ್ ಗೌನ್ ಫ್ಯಾಬ್ರಿಕ್ಸ್ ಎಂಬ್ರಾಯ್ಡರಿ ಡಿಸೈನಿಂಗ್ ಮತ್ತು ಸ್ಟಿಚಿಂಗ್ ಡಿಸೈನಿಂಗ್ ಮೆಟೀರಿಯಲ್ಸ್ ಕೈಕೆಲಸದ ಬಟ್ಟೆಗಳು ಇತ್ಯಾದಿಗಳಿಗೆ 50%ದವರೆಗೆ ಭಾರಿ ದರ ಕಡಿತದ ಮಾರಾಟ. ಕ್ರೌನ್ ಡಿಸೈನ್ ಡಿಸೈನ್ ಯುವರ್ ಡ್ರೀಮ್ ಶಾಪ್ ನಂಬರ್ B1718 ಗ್ರ್ಯಾಂಡ್ ಸಿಟಿ ಮೇಲ್ಸೇತುವೆ ಹತ್ತಿರ ತೊಕ್ಕೋಟು ಶಾಖೆಗಳು ವಡಗರ ಕ್ಯಾಲಿಕಟ್ ಸಂಪರ್ಕಿಸಿ 8137999453 0824462729 ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ ದೇವಿಪುರ ತಲಪಾಡಿ ಮದುವೆ ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ ಉತ್ತರ ಕ್ರಿಯೆ ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಭೆ ಸಮಾರಂಭ ವಿಚಾರಗೋಷ್ಠಿ ಸತ್ಸಂಗ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಸಭಾ ಮಂದಿರ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ ಸಂಪರ್ಕಿಸಿ 7975910123
9449773703. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿ ಇಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಚೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಚ್ಚ ಹೊಸ 5G ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನುಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನುಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್ ತೊಕ್ಕುಟ್ಟು ಮಂಗಳೂರು. ಕಾಂಟ್ಯಾಕ್ಟ್ 9148817291. ಸುದ್ದಿಗಂಜನದ ಸ್ವಾಗತ. ಕುಂಪಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬಂಟ್ವಾಳ ಬಂಡಾಳದ ಶ್ರೀ ಉಳ್ಳಾಲ್ತಿ ಭಜನಾ ಮಂಡಳಿದಗಳು ಶನಿವಾರ 54 ದಿನದ ಬಯ್ಯದ ಸಂಧ್ಯಾ ಭಜನದ ಸೇವೆ ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನಡತುಂದುಪ್ಪುನ 180 ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಶನಿವಾರಗ 54 ದಿನಕ್ಕೆ ದುಂಬರಿದಳು. ಶ್ರೀಮತಿ ಸೌಮ್ಯ ಬೊಕ್ಕ ಶ್ರೀ ಕುಸುಮಾಕರ್ ಕುಂಪಲ, ಶ್ರೀಮತಿ ಪ್ರೇಮ ಬೊಕ್ಕ ಶ್ರೀ ನಾರಾಯಣ್ ಮಾವೆ ಸಾಲೆತ್ತೂರು, ಶ್ರೀಮತಿ ಸುಧಾ ಬೊಕ್ಕ ಶ್ರೀ ಸುರೇಶ್ ಕೊಲ್ಯ, ಶ್ರೀಮತಿ ಜಯಲಕ್ಷ್ಮಿ ಬೊಕ್ಕ ಶ್ರೀ ಸುನಿಲ್ ಕುಮಾರ್ ಮುಡಿಪು, ಶ್ರೀಮತಿ ವಸಂತಿ HMP ನಿಲಯ ಕುಂಪಲ, ಶ್ರೀಮತಿ ಶ್ವೇತಾ ಬೊಕ್ಕ ಶ್ರೀ ಜಯಪ್ರಸಾದ್ ಜಪ್ಪಿನಮಗರು, ಶ್ರೀ ಸಚಿನ್ ಬೆಳ್ತಂಗಡಿ ತುಡರ್ ಬೆಳಗಾದ 54 ದಿನದ ಸಂಧ್ಯಾ ಭಜನೋತ್ಸವಕ್ಕೆ ಚಾಲನೆ ಕೊರಿಯರು.
ಬಂಟ್ವಾಳ ಬೊಂಡಲ ಶ್ರೀ ಉಳ್ಳಾಲ್ತಿ ಭಜನಾ ಮಂಡಳಿ ತಕ್ಕಲು ಭಜನಾ ಸೇವೆ ನಡಪಾತ್ಕೊರಿಯರು. ಓಕೆ, ಅದ ವೀಕ್ಷಕ ಬಂದಲೇ ಇಡೀ ಪೊಸಕೊಳದ ಇನ್ನಿತರ ಸುದ್ದಿಗಂಜಿಲ್ಲಿ ಮುಗಿತಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಹೇಪಲ ತೋಂದುಪ್ಲೇ ಪೊಸಕೊರಲ್ 24x7.